ಸಂತೋಷ ಸಾವ್ಕರ್ರೆ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಇನ್ಸ್ಪೆಕ್ಟರ್ ವೆಂಕಟೇಶ್ ಮೂರ್ತಿ ಸ್ಪೀಕಿಂಗ್. ಹಲೋ ಹಲೋ ಹಲೋ, ಏನಿದು? ಯಾರೋ ಮಾತಾಡ್ತಾರೆ ಅಂತಂದ್ರೆ ಲೈನ್ ಕಟ್ ಆಗೋಯ್ತು. ಹಲೋ, ಕೊಲೆ ಆದವನು ಬೊಂಬಾಯಿ ಸೇರಿ, ಕೊಲೆ ಮಾಡಿದವ್ರು ಯಾರು? ಸೆಕ್ರೆಟರಿ? ನಾನು ಮಾಡಿಲ್ಲ ಸರ್. ಅಯ್ಯ, ನೀನೇನು ಕೊಲೆ ಮಾಡ್ತೀಯ? ನೀನು ಕೊಲೆ ಮಾಡ್ರೆ ಮೊದಲು ನನ್ನೇ ಮಾಡು. ಸರಿ, ಏನಾದ್ರೂ ಮನಿ ಆರ್ಡರ್ ಬಂದಿತ್ತ? ಮನಿ ಆರ್ಡರ್ ಬಂದಿಲ್ಲ, ಬರೀ ಆರ್ಡರ್ ಬಂದಿದೆ. ಈ ತಿಂಗಳು ಮನೆ ಬಾಡಿಗೆ ಕೊಡದೆ ಹೋದ್ರೆ ಮನೆ ಖಾಲಿ ಮಾಡಿ ಅಂತ. ಅಯ್ಯ, ಅವನಿಗೆ ಎಲ್ಲಿ ಗೊತ್ತಿದೆ ರೂಲ್ಸ್ ನೋಡು. ಯಾರು ಹೊಲ ಉಳ್ತಾರೆ ಅವ್ರದೇ ಹೊಲ, ಯಾರು ಮನೆಯಲ್ಲಿ ವಾಸ ಮಾಡ್ತಾರೆ ಅವ್ರದೇ ಮನೆ. ಟೈಪ್ ಮಾಡು. ಟೈಪು ಅದೇ ಬಾಯಿ ಟೈಪು ಟೈಪ್ ಮಾಡು. ಆಫೀಸ್ ಏನ್ ನೋಡ್ತಾರೆ ಅಂದ್ಬಿಟ್ಟು ಹೋಗಿ ಟೈಪ್ ಮಾಡು. ನೋಡ್ತಾ ಇದ್ರೆ ನನಗೆ ಟೈಪ್ ಮಾಡಿದ್ರೆ ಮನಸ್ಸಾಗಲ್ಲ. ಟೈಪ್ ಮಾಡು ಅಂದ್ರೆ ನನ್ನ ಬಾಡಿ ಮೇಲೆ ಟೈಪ್ ಮಾಡ್ತೀಯಾ? ಟೇಬಲ್ ಮೇಲೆ ಕೂತ್ಕೊಂಡು ಟೈಪ್ ಮಾಡು. ಹೋಗೋ. ಇದು ಆಫೀಸ್ ಅಲ್ಲ, ಲೋವರ್ ಪಾಯಿಂಟ್. ಇನ್ಸ್ಪೆಕ್ಟರ್ ವೆಂಕಟೇಶ್ ಮೂರ್ತಿ ಸ್ಪೀಕಿಂಗ್. ಡ್ಯಾಡಿ, ನಾನು ಲೀಲಾ. ಏನಮ್ಮ? ಡ್ಯಾಡಿ, ನಮ್ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗೋಣ ಅಂತ ಬಲವಂತ ಮಾಡ್ತಿದ್ದಾರೆ. ಹೇಗೂ ನೀವು ಮನೆಗೆ ಬರಲ್ಲ, ಹೋಗ್ಬಲ್ಲ ಡ್ಯಾಡಿ? ನಾನು ನಮ್ ಶೈಲು. ಫೋನ್ ಕೊಡೋಳ ಕೈಗೆ. ಹಲೋ ಅಂಕಲ್. ಹಲೋ ಮೈ ಡಿಯರ್ ಚೈಲ್ಡ್, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು ಅಂಕಲ್. ಬಟ್ ಬಿ ಕೇರ್ಫುಲ್ ಅಬೌಟ್ ಮೈ ಚೈಲ್ಡ್. ಓ, ನಿಮ್ ಹುಡುಗಿನ ನಾವೇನ್ ತಿನ್ಬಿಡಲ್ಲ ಅಂಕಲ್. ಓಕೆ ಅಂಕಲ್, ಬಾಯ್. ಓಕೆ ರೀ, ಬಾಯ್. ನಿಮ್ ಮಗಳು ಲೀಲೂನ ಸರ್ ಫೋನ್ ಮಾಡಿದ್ದು. ಸರ್, ನಿಮ್ ಮಗಳು ಎಂ ಎ ಪಾಸ್ ಮಾಡಿದ್ರು, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಪರ್ಮಿಷನ್ ಇಲ್ಲದೆ ಹೋಗಲ್ವಲ್ಲ ಸರ್, ಏನ್ ಆಶ್ಚರ್ಯ ಸರ್? ಅದೇನ್ರಿ ಆಶ್ಚರ್ಯ? ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಅಷ್ಟೇ ಕಮ್ಯಾಂಡ್ ಇರ್ಬೇಕ್ರಿ. ಡಿಸಿಪ್ಲಿನ್ ಕಲಿಸ್ಬೇಕು ಮಕ್ಕಳಿಗೆ. ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ಹೌದು ಸರ್, ಎಲ್ರು ಮಕ್ಕಳಿಗೆ ಶಿಸ್ತಿನ ಕಲ್ಸಿದ್ರೆ ಎಲ್ರೂ ನಿಮ್ ಲೀಲು ತರಾನೇ ಆಗ್ತಾರೆ ಸರ್. ಓದಬೇಕು, ಓದಬೇಕು, ಓದಬೇಕು.
ನಗಿಸಿ ಜೀವದಲ್ಲಿ ನಿಂತು ಕುಂತು ನಕ್ಕು ನಗಿಸಿ ಜೀವದಲ್ಲಿ ನಿತ್ಯ ಸುಖದ ಜೇನ ಸವಿದು ಬಾಳು ಬೆಳಗಲಿ ಅವ್ರಿಗೆ ಕೊಡ್ಲಿ ಒಟ್ಟು ನಿಮ್ಗೆ ಕೊಡ್ಬೇಕು. ಅಯ್ಯಯ್ಯೋ ಅಣ್ಣ ಕೇಳ್ದ್ಯಾ, ನೀನೇ ಒಂದ್ ಎರಡು ಕೊಡ ಅವ್ರಿಗೆ. ಕೊಡೋ ನಿನ್ ಕೃಷ್ಣ ಬಂದ್ಬಿಟ್ಟಲ್ಲ, ಅವಳಿಗೆ ಕೊಡೋ ಒಂದೆರಡು. ಅಣ್ಣ ಲಘುನ ನೀನಂತ ಗೊತ್ತಿದ್ರೆ ನಾನೇ ಕೊಡ್ತಾ ಇದ್ದೆ, ತಗೋ ಅದು ಕೊಡು. ಇಲ್ಲಿ ನೋಡು, ನಿಮ್ಮ ಅಣ್ಣ ಬೆಣ್ಣೆ ಹಚ್ಚು ಕತ್ತಿ ತಂದಿದ್ದಾರೆ, ಕಸಬ್ದಾರ ಆಗಿದ್ರೆ ಒಳ್ಳೆ ಕತ್ತಿನ ತರ್ತಾ ಇದ್ದ, ಹುಡುಕಿಸ್ತೀನಿ ತಗೋ. ಅಲ್ಲ ನಮ್ಮನ್ನೆಲ್ಲ ಬಿಟ್ಟು ನೀನ್ ಒಬ್ಬಳೇ ಪಿಕ್ನಿಕ್ ಬಂದಿದ್ಯಲ್ಲ, ಅದಕ್ಕೆ ನಾ ಮೂರು ಮಾತಾಡ್ಕೊಂಡು ನೀನ್ ಹೆದರ್ಸಾರ ಅಂತ ಬಂದ್ವಿ. ಅಲ್ಲ ಏನ್ ನೋಡಿದೆ, ಹಲ್ ಮುರ್ದೋಗ ಹೊಡೆದ್ಬಿಟ್ಟೆಲ್ಲ, ಏನ್ಕೈ ನಿನ್ ಕೈ ಅಂತ. ಸಾರಿ ನನ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ಬೋದು, ಒಂದ್ ಮಾತು ಹೇಳ್ಬಿಟ್ಟು ಬರೋಣ. ಚೆಚ್ಚೆ ಅವ್ರಿಂದ ನೀನ್ ಯಾಕೆ ಹೋಗ್ತೀಯ? ಅವ್ರು ಹೋಗಿ ಕೂತ್ಕೊಂಡು ಮಾತಾಡೋಣ. ನನ್ ಫ್ರೆಂಡ್ಸ್ ಬಂದಿದ್ದಾರೆ, ನಾನು ಅವ್ರ ಗಾಡಿನಲ್ಲಿ ಬರ್ತೀನಿ, ನೀವೆಲ್ಲ ಹೋಗಿ. ಯಾರು ನಿನ್ ಫ್ರೆಂಡ್ಸ್? ಮರ್ಡರ್ ಇದ್ದಾಗಿದ್ದಾನೆ. ನನ್ ಲವರ್ ಹೇಗಿದೆ ರೂಪ ನೋಡಿದ್ರೆ ಹಾರ್ಟ್ ಫೇಲ್ ಆಗುತ್ತಪ್ಪ, ಅದು ಬರೀ ವೇಷ ಅಷ್ಟೇ. ಬರ್ತೀನಿ ಬಾಯ್. ನನಗ್ತಾ ಇದೆಯಾ? ಯಾಕೂ ಇಲ್ಲಮ್ಮ, ನೀನು ತಂಗಿಯೋ ತಾಯಿಯೋ ಏನೂ ಅರ್ಥ ಆಗ್ತಿಲ್ಲಮ್ಮ. ಹೋಗಣ್ಣ, ಯಾವಾಗ್ಲೂ ಇದೇ ಮಾತಾಡ್ತಾ ಇದ್ಯಾ. ಇನ್ನೆಷ್ಟು ದಿವಸ ಅಮ್ಮ, ಎಲ್ಲ ಸೆಟ್ಲ್ ಆಗಿ ಹೋಗಿದೆ. ನೀನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನನ್ ಯಾರು ಹೇಗ್ ನೋಡ್ಕೋತಾರೆ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಮೊದಲು ನೀನ್ ಮದುವೆ ಮಾಡ್ಕೊಂಡು ನನ್ನ ಅಕ್ಕಿನ ಕರ್ಕೊಂಡ್ ಬಾ, ಆಮೇಲೆ ನನ್ನ ಮದುವೆ ವಿಚಾರ ಮಾತಾಡೋಣ ಅಂತ. ನೀನೇ ಕೇಳ್ತಿ? ಅಯ್ಯೋ ಪುಚ್ಚಿ, ಕಂಕಣ ಬಲ ಹೊರಗೆ ಬರೋ ತನಕ ಯಾರು ಏನು ಮಾಡೋದಕ್ಕಾಗೋದಿಲ್ಲಮ್ಮ. ನನಗೆ ಕಂಕಣ ಬಲ ಒದಗಲಿಲ್ಲ, ನಿನಗೆ ಅಕ್ಕಿ ಸಿಕ್ಕಲಿಲ್ಲ, ಈಗ ನಿನಗೆ ಕಂಕಣ ಬಲ ಒದಗಿ ಬಂದಿದೆ, ನನಗೆ ಭಾವ ಸಿಕ್ಕಿದ್ದಾನೆ. ಈಗ ನಿನ್ ಸಿಕ್ಕಿರೋ ಗಂಡ ಎಂತಾವನು ಗೊತ್ತೇನು? ನನ್ನ ಸ್ನೇಹಿತ, ಶ್ರೀಮಂತ, ಲಕ್ಷಾಧೀಶ್ವರ, ಬ್ಯಾಂಕರು, ಧರ್ಮ ದುರೀಣ ಅಂತ ಬಿರುದು ಪಡೆದಿರೋ ಚಿದಂಬರ ನಾಯ್ಡುಗಳ ಮಗ. ನಾನು ಚಿದಂಬರಂ, ಲಕ್ಷಾಧಿಪತಿ, ಬ್ಯಾಂಕರ್, ಸಾವಿರಾರು ರೂಪಾಯಿ ದಾನ ಮಾಡಿ ಧರ್ಮ ದುರೀಣ ಅಂತ ಬಿರುದು ಪಡೆದಿರೋ ಲಕ್ಷ್ಮೀ ಪುತ್ರ. ನೀನು ನನ್ನ ಮಗ,
ಒಬ್ಬನೇ ಒಬ್ಬ ಮಗ, ನನ್ನ ಆಸ್ತಿಗೆಲ್ಲ ಹಕ್ಕದಾರ, ನನಗೆ ತಿರುಗಿ ಬೀಳ್ತೀಯೇನು? ಇಲ್ಲಪ್ಪ, ಬೇರೆ ಯಾವ ವಿಷಯದಲ್ಲೂ ನಾನು ನಿಮ್ಗೆ ತಿರುಗಿ ಬೀಳೋದಿಲ್ಲ. ಆದ್ರೆ ಈ ಮದುವೆ ವಿಷಯದಲ್ಲಿ ಮಾತ್ರ ನೀವು ನನಗೆ ತಿರುಗಿ ಬೀಳ್ಬೇಡಿ. ಅದು ಎಂದಿಗೂ ಸಾಧ್ಯವಿಲ್ಲ. ನೀನು ನನ್ನ ಪಾರ್ಟ್ನರ್ ಮಗಳ ಮದುವೆ ಆಗಲೇಬೇಕು. ಅದು ನನಗೂ ಸಾಧ್ಯವಿಲ್ಲ. ಈ ಹಠ ನೀವು ಬಿಡಲೇಬೇಕು. ಬಿಡ್ಲೇನು? ನನ್ನ ಹಠ ಬಿಡ್ಲೇನು? ಆ ತೆಕ್ಕೆ ಪುಟ್ಟಿನ ಕರ್ಕೊಂಡ್ಬಂದು ಸೊಸೆಯಂತ ಮನೆಯಲ್ಲಿ ಮೆದಾಡಿಸ್ಲೇನು? ನಮ್ಮಂತಸ್ತೇನು ಅವರಂತಸ್ತೇನು? ನಮ್ಮಂತಸ್ತು ದುಡ್ಡಿಂದು, ಅವರಂತಸ್ತು ಗುಣದ್ದು. ಅಪ್ಪ, ನೀವೇನ್ ಹೇಳಿದ್ರು ಕೇಳ್ತೀನಿ. ಅವಳು ಮಾತ್ರ ಬಿಡಕ್ ಸಾಧ್ಯವಿಲ್ಲ. ನಾನು ನನ್ನ ಸ್ನೇಹಿತರಿಗೂ ಮಾತು ಕೊಟ್ಟಿದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ಹಾಗಾದ್ರೆ ನನ್ನ ಮನೆ, ಮಠ, ಆಸ್ತಿ ಪಾಲ್ಸಿ ತೊಳ್ಕೊಂಡು ಅವ್ರ ಮನೆಯಲ್ಲಿ ಬಿಟ್ಟಿರ್ಬೇಕಾಗುತ್ತೆ. ನಾನು ಅದಕ್ಕೂ ತಯಾರು. ಬಂಗಾರು ಮಗ ಅನ್ನು ವಾತ್ಸಲಕ್ಕೆ ನನ್ನ ಮಾನ ಮರ್ಯಾದೆ ಗೌರವ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ತಯಾರಾಗಿಲ್ಲ. ಬೇಡಪ್ಪ ಬೇಡ, ನೀವು ಮರ್ಯಾದೆಯನ್ನೇ ಬಾಳಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಬಾಯಿ ಮುಚ್ಚಿ ನಾಚಿ ಹೊರಟು ಹೋಗೋ. ಕೇಶು, ಎಲ್ಲ ಪೇಪರ್ ನೋಟಿಸ್ ಕೊಟ್ಬಿಡಯ್ಯ, ನನಗೂ ನನ್ನ ಮಗನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ ಅಂತ. ಸರಿ ಸರ್, ಹೋಗ್ತೀನಿ. ಹೋಗಕ್ ಮುಂಚೆ ಅವ್ನು ಮಾತಾಡ್ಬಿಟ್ಟು ಹೋಗ್ತೀನಿ. ನಿಮ್ಮ ಸಿರಿ ಸಂಪತ್ತು ಶಾಶ್ವತ ಅಂತ ತಿಳ್ಕೊಂಡಿದ್ದೀರಿ. ಕಾಗೆ ಮುಂದೆ ಅನ್ನ ಹೆಚ್ಚೋ ಹಾಗೆ ಜನಗಳ ಮುಂದೆ ಹಣ ಎತ್ತಿ ನ್ಯಾಯ ಕೊಂಡ್ಕೋಬಹುದು, ಅನ್ಯಾಯ ಮಾಡ್ಬಹುದು. ಆದ್ರೆ ಅದೆಲ್ಲಿ ತನಕ? ಲಕ್ಷಾಧಿಪತಿ ಲಕ್ಷ್ಮೀ ಪುತ್ರನ ಕೊಟ್ಟು ಪೊಲೀಸರು ಕಿವಿ ಬಿದ್ರೆ ನೇಣ ಹಗ್ಗದಲ್ಲಿ ನೇತಾಡ್ಬೇಕಾಗುತ್ತೆ. ನಾನಿನ್ ಬರ್ತೀನಿ, ದುಡುಕ್ಬೇಡಿ. ಒಂದು ಒಂದಾದ ಅದಕ್ಕೆ ಬೇರೆ ಏನಾದರೂ ಪ್ಲಾನ್ ಮಾಡೋಣ. ದುಡ್ಡು 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 ದುಡ್ಡಿನ ಮದದಿಂದ ನಮ್ಮಪ್ಪ ಹಾಗೆ ಮಾತಾಡ್ದ. ಹಾಗಾದ್ರೆ ಹಾಗಾದ್ರೆ ಈಗ ನಿರ್ಧಾರ ಏನಯ್ಯ ಬಂಗಾರು? ಈ ಮದುವೆ ನಿಂತೋಗುತ್ತೇನಯ್ಯ? ನಿಂತೋದಿಲ್ಲ. ನಾಳೆನೇ ಮದುವೆ. ವೈಭವ ಬೇಡ, ಆಡಂಬರ ಬೇಡ, ಸಿಂಪಲ್ ಆಗಿ ನಿನ್ ತಂಗಿ ವೇದನಕ್ಕೂ ನನಗೂ ರಿಜಿಸ್ಟರ್ ಮದುವೆ. ಸತ್ಯವಾಗಿ ಸತ್ಯವಾಗಿ ನಂಬ್ಕೊಳ್ಳನು? ನಂಬ್ಕ. ಪ್ರಮಾಣವಾಗ್ಲು? ಪ್ರಮಾಣವಾಗ್ಲು. ವೇದ ನಮ್ ದೇಶ ನಮ್ ಕೈ ಬಿಡಲ್ಲಮ್ಮ, ನಮ್ಗೆ ಎಂದಿಗೂ ಅವಮಾನ ಆಗಲ್ಲಮ್ಮ. ನೀನು ಯಾಕೆ ಕಳ್ತಾ ಇದ್ದೀಯ? ನೀನು ಯಾಕೆ ಕಳ್ತಾ ಇದ್ದೀಯ? ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ನಗ್ತಾ ಇರ್ಬೇಕು ವೇದ, ನೀನು ನಗ್ತಾ ಇರ್ಬೇಕಮ್ಮ. ನಗ್ತಾ ಇದ್ದೀನಿ, ನನ್ಗೆ ಅಷ್ಟೇ ಸಾಕು. ಬಂಗಾರು ಸ್ನೇಹ ಅಂದ್ರೆ ಇದೆ ಕಣವು, ಸ್ನೇಹ ಅಂದ್ರೆ ಇದೆ. ಬಂಗಾರು ನಿನ್ ಹೆಸರು ಬೇರೆ ಅಲ್ಲ, ಗುಣ ಬೇರೆ ಅಲ್ಲ. ನಿನ್ನ ಗಂಡನಾಗಿ ಪಡೆಯೋದು ನನ್ನ ತಂಗಿ ಭಾಗ್ಯ ಕಣೋ, ನನ್ನ ತಂಗಿ ಭಾಗ್ಯ, ಜನ್ಮ ಜನ್ಮಗಳ ಪುಣ್ಯದ ಫಲ. ನೋಡು ನಡಿ, ಮ್ಯಾರೇಜ್ಗೆ ಒಂದಿಷ್ಟು ಬಟ್ಟೆ ಬರೆಕೊಳ್ತು ಮಾಡ ಬಾ. ವೇದ, ಇವತ್ತು ಬಂಗಾರು ನಮ್ಮ ಮನೇಲಿ ಊಟ ಮಾಡ್ತಾನೆ. ಹಾಲ್ಕಿರು, ಬಿಸಿಬೇಳೆಬಾತು, ಬೋಂಡ ಫಸ್ಟ್ಲಾಸ ಮಾಡಿದ್ರು. ಮಾಡ್ತೀಯ? ಬರ 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 ಬರ. ಮದುವೆ ಅಂದರರ್ಥವೇನು ಹೇಳು ನನ್ನದು, ಜೊತೆಯ ತುಂಬಲದರ ಮರ್ಮ ಕೇಳು ಮಗುವಿಗೆ. ಏನ ರಂಗು ಏನು ಗೊಂಗು ತಂದು ಕಣ್ಣಿಗೆ, ಮೈಯಲೆಲ್ಲ ಮಿಂಚು ತುಂಬಿ ಕ್ಯಾತಿ ಹೆಣ್ಣಿಗೆ. ಮದುವೆ ಅಂದರರ್ಥವೇನು ಹೇಳು ಮೆಲ್ಲಗೆ, ಎದೆಯ ತುಂಬಲದರ ಮರ್ಮ ಕೇಳು ಮಗುವಿಗೆ. ಮೊದಲ ರಾತ್ರಿ ಮೋಜದು ಏನೆಂದು ತಿಳಿಯದು, ತಿಳಿಯದೆಂದು ದೂರವಿರಲು ಮನಸ ಗ್ರಾಹವಲ್ಲದು. ಮೊದಲ ರಾತ್ರಿ ಮೋಜದು ಏನೆಂದು ತಿಳಿಯದು, ತಿಳಿಯದೆಂದು ದೂರವಿರಲು ಮನಸ ಗ್ರಾಹವಲ್ಲದು. ಮೌನವಾಗಿ ಕಣ್ಣಿನಲ್ಲಿ ಮಾತನಾಡಿ ಕರೆಯಲೆ, ಮೌನವಾಗಿ ಕಣ್ಣಿನಲ್ಲಿ ಮಾತನಾಡಿ ಕರೆಯಲೆ. ಮೋಹ ತುಂಬಿ ಬಂದಿ ಬೆಂದು ಮುಖವನೆತ್ತಿ ಹಿಡಿಯಲೆ. ಲಾ ಲಾ ಲಾ.
ರಘು ಬರ್ತಿದ್ದಾಗ ಕಾರ್ ಆಕ್ಸಿಡೆಂಟ್ ಆಗುತ್ತೆ, ತಲೆಗೆ ವಿಪರೀತ ಪೆಟ್ಟು ಬಿದ್ದು ಈಗಲೂ ಆಗ್ಲೂ ಪ್ರಾಣ ಹೋಗು ಸ್ಥಿತಿಲಿದೆಯಪ್ಪ. ನಿನ್ನ ಅಣ್ಣ ನೆರೆದು ಬಿದ್ದ. ಸಮಾಧಾನ ಮಾಡ್ಕೋ, ಎಷ್ಟತ್ರೂ ಸತ್ತವರು ಮತ್ತೆ ಬದುಕಿ ಬರೋದಿಲ್ಲ. ಎಲ್ಲಿದೆ ನನ್ನ ಅಣ್ಣನ ಹೇಳ, ಎಲ್ಲಿದೆ? ಮಶಾನಕ್ಕೆ ತಗೊಂಡು ಹೋಗಿದ್ದಾರೆ. ನನ್ನ ಕರ್ಕೊಂಡೋಗಿ, ನನ್ನ ಅಣ್ಣನ ಜೊತೆ ನನ್ನ ಬಿಟ್ಬಿಡಿ. ಅವನ್ ಬಿಟ್ಟು ನಾನು ಬದುಕಿರ್ಲಾರೆ ಅಣ್ಣ. ಹೀಗೆ ನನ್ ತಳಿತಾ ಇದ್ದೀರಾ? ನನ್ ಕರ್ಕೊಂಡ್ ಬಂದಿದ್ದು ಅಲ್ದೆ ನಮ್ಮ ಮನೇಲಿ ಏನೇನೋ ಹಾಕು ಬಿಡ್ತಾ ಇದ್ವಲ್ಲ. ನನ್ ಗಂಡನ ಬರ್ತಾ ಇದೆ, ನೀನಿರ್ಬೇಕು ನಮ್ಮ ಮನೇಲಿ ಕೊಂಡ ಪಾತಿದ್ಲು, ನೀನೇ ಕಟ್ಕೋ, ನೀನೇ ತೋರಿಸ್ಲು. ಅದಕ್ಕೆ ನನ್ ಬಿಡ್ತಾ ಇದ್ಲು, ನನ್ ಬಿಟ್ಬಿಡ್ಲಿ. ಒಳಗಡೆ ಏನ್ ಮಾಡ್ತಿದ್ಯಮ್ಮ? ಓಹೋ, ಹಾಲ್ಕಿರು ಬೋಂಡ ಮಾಡ್ತಿರ್ಬೇಕು. ಇಲ್ಲಿ ನೋಡ್ಬಾ, ಎಂಥೆಂಥ ಬಟ್ಟೆಗಳು ತಂದಿದ್ದೀನಿ. ರಘು, ನೀನ ಯಾಕಮ್ಮ ನಿನ್ನ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ವೇದನೆ ಕರ್ಕೊಂಡು ಹೋಗಲ್ಲಪ್ಪ? ಆಕ್ಸಿಡೆಂಟ್ ಹೇಳ್ದವ್ರು ಯಾರು ಕರ್ಕೊಂಡು ಹೋಗ್ತಾರೆ? ಯಾರು ನನಗೆ ಗೊತ್ತಿಲ್ಲಪ್ಪ. ಹಾಗಾದ್ರೆ ಏನು ಮೋಸ ನಡೆದಿದೆ ರಘು? ಬಾ ಹೋಗೋಣ. ಅಪ್ಪ ಅಪ್ಪ, ಎಲ್ಲಪ್ಪ ಅವನು ಯಾರು? ಅದೇ ರಘು ತಂಗಿ ಬೇಡ ಅಪ್ಪ. ನನ್ಗೇನು ಗೊತ್ತು? ನಿನಗೆ ಗೊತ್ತು, ಅವನ್ನೆಲ್ಲ ಮುಟ್ಟಿದ್ದೀಯಪ್ಪ. ಹೇಳಪ್ಪ. ನಾನ್ಯಾಕೋ ಬಚ್ಚಿಡ್ಲಿ? ನೀ ನನ್ನ ಮಗ ಅಲ್ವೇನು? ನಾನು ನೋಡಿದ ಹುಡುಗಿ ನೀನು ಮದುವೆ ಆಗ್ಲಿಲ್ಲ, ನೀ ಲವ್ ಮಾಡಿದ ಹುಡುಗಿ ನಾನು ಬಚ್ಚಿಡ್ತೀನೇನು? ನಾನು ವಯಸ್ಸಾದವನಪ್ಪ, ಸೋತಿದ್ದೀನಿ. ನಿನ್ನ ಇಷ್ಟ ಬಂದ ಮಾಡಿಕೊಳ್ಳಿ, ಬಿಡ್ತೀನೇನಪ್ಪ. ಹುಡುಕಿ ಹುಡುಕಿಸ್ತೀನಿ, ಪೊಲೀಸ್ನವ್ರಿಗೆ ಹೇಳ್ತೀನಿ, ಸಿ ಐ ಡಿಗೆ ಇಡ್ತೀನಿ, ಅಪರಾಧ ಮಾಡಿದವನು ಬಯಲು ಗೆಲ್ಲೋ ಶಿಕ್ಷೆ ಮಾಡ್ತೇ ಮಾಡಿಸ್ತೀನಿ. ರಘು, ಏನು ಬಂಗಾರು? ನನಗೆ ಗೊತ್ತಿರೋ ಎಲ್ಲಾ ಜಾಗನೂ ಹುಡುಕ್ಬಿಟ್ಟೆ, ಅವನ ಸ್ನೇಹಿತನನ್ನು ವಿಚಾರಿಸ್ತೇನೆ, ಎಲ್ಲೂ ಸಿಕ್ಕಿಲ್ಲ ಕಣೋ. ಬಂಗಾರು ಬಂಗಾರು, ಅವಳು ನನ್ನ ತಂಗಿ ಕಣೋ. ಬಂಗಾರು, ಅವಳು ನನ್ನ ತಂಗಿ ಕಣೋ. ಈಗ ಏನ್ ಮಾಡೋದು? ಏನ್ ಮಾಡೋದು ಅಂತ ಸುಮ್ಮನೆ ಕುತ್ಕೊಂಡ್ಕ
ನನ್ನ ಸ್ಥಾನ ಇರೋದಕ್ಕೆ ಹುಡುಕ್ತಾನೆ ಇರ್ತೀನಿ. ರಘು, ನೀನು ಮಾಡೋ ಪ್ರಯತ್ನ ಮಾಡು, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿನ್ ಜೊತೆ ಸೇರ್ಕೊಳ್ತೀನಿ. ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಅವಳು, ಅವಳ ಅಣ್ಣ, ನಾನು ಬಹಳ ಸಂತೋಷದಿಂದ ಇದ್ವಿ ಸರ್. ಅಷ್ಟರಲ್ಲಿ ಈ ಘಟನೆ ನಡೆದೋಯ್ತು ಸರ್. ಹ್ಮ್, ನಿಮ್ಗೆ ಯಾರ ಮೇಲಾದ್ರು ಅನುಮಾನ ಇದೆಯಾ? ನಾನೇನು ಹೇಳಿ ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಹ್ಮ್, ಸರಿ, ನಾವು ಪತ್ತೆ ಮಾಡ್ತೀವಿ ಸರ್. ಈ ಕೇಸ್ನ ನೀವು ಪತ್ತೆ ಮಾಡಲೇಬೇಕು ಸರ್. ಇದೇನ್ರಿ ಈಗಂತೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೆ. We will do our best. Thank you, sir. ಸಬ್ಇನ್ಸ್ಪೆಕ್ಟರ್, ಇನ್ನೊಂದು ಬಂತಲ್ರಿ, ಈತನ ಹಿಂದೆ ಮುಂದೆ ಜನಗಳನ್ನ ಬಿಟ್ಟು ಈತ ಎಲ್ಲೆಲ್ಲಿ ಹೋಗ್ತಾನೆ, ಏನೇನ್ ಮಾಡ್ತಾನೆ, ಯಾರ್ಯಾರ ಸ್ನೇಹಿತರಿದ್ದಾರೆ, ಎಲ್ಲಾನು ಸೀಕ್ರೆಟ್ ಆಗಿ ವಿಚಾರ ಮಾಡಿ. ಅದರಿಂದ ಏನಾದ್ರು ಕ್ಲೂ ಸಿಕ್ತು ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ಅದ್ ಮಾಡೋಣ. ಓಕೆ ಸರ್. ಇನ್ನೊಂದಿನ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದು 10 ನಿಮಿಷ, ಆಮೇಲೆ 3 ಗಂಟೆಗಳ ಕಾಲ ತಾನು ಯಾರು, ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಒಂದು ಗೊತ್ತಿಲ್ದೇನೆ ಆಮೇಲೆ ನಾವು ಹೇಳಿದೆ ಅಂತ ಹೇಳ್ತಾರೆ. ಗುಡ್, ಹೋಗಿ ಕರ್ಕೊಂಡು ಬರ್ತೀನಿ. ಆಲ್ ರೈಟ್. ನನ್ನ ಜೊತೆಗೆ ಬ್ಯಾಂಕ್ನಿಂದ 5 ಲಕ್ಷ ರೂಪಾಯಿ ಕದ್ಕೊಂಡು ಕೊಡು ಅಂದ ನಮ್ ಕೊಟ್ಟೆ. ನಾ ಕೊಟ್ಟಿನಿಂದ 1 ಲಕ್ಷ ರೂಪಾಯಿ ಹಣ ಸಂಪಾದನೆ ಮಾಡಿದ್ರು ನನ್ನ ನನಗೆ ಕೊಡ್ಲಿಲ್ಲ, ನನಗೆ ಬಂದಿತ್ತು ಆಪತ್ತು. ಈಗ ಕಲ್ಸಿದ್ದಾನೆ, ಎಲ್ಲಿ ಪ್ಲೀಸ್. ಏನು ಸಾರ್ ಇದು, ಬಾಯಲ್ಲಿ ಮಾತ್ರ ಕನ್ನಡ ದೇಶ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಅಂತೀರಾ? 2 ಪೈಸಾ ಕೊಟ್ಟು ಪೇಪರ್ ತಗೊಂಡ್ರೆ 15 ಜನ ಬಂದು ಓದ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಪುಕ್ಸಟ್ಟೆ ಕೊಟ್ಬಿಡ್ತೀನಿ, ಓದ್ಬಿಡಿ, ಮೊಟ್ಟೆ ಕೊಟ್ಟು ತಗೊಂಡು ಹೋದ್ರಿ. ಅಭಿನಯ ಪೇಪರ್ ಸುದ್ದಿ ಮೇಲೆ ಏನೇ ಸಮಾಚಾರ? ಎಲ್ಲ ಭಯಂಕರ ಸುಳ್ಳು ಸಮಾಚಾರ ಸರ್. ಕೆರೆಗೆ ಬೆಂಕಿ ಹಚ್ಚಿಕೊಟ್ಟು ಸರ್, ಮೀನು ಮೊಸಳೆ ಕಪ್ಪೆ ಪ್ರಾಣ ಬಯಕ್ಕೋಸ್ಕರ ತೆಂಗಿನ ಮರನ ಸೈ ಅಂತ ಹತ್ತು ಬಿಟ್ಟು ಸರ್. ಸರ್ ಸ್ವಲ್ಪ ಕತ್ತು ಹೊರಗೆ ಹಾಕಿ. ನೀವು ಸರ್, ನೀವು ಸಿನಿಮಾ ನಟ ಬಿ ಎಂ ವೆಂಕಟೇಶ್ ಅಲ್ಲ?
ಟೆಂಪರೇಚರ್. ಏನ್ ಸರ್ ಶೂಟಿಂಗ್ ಹೋಗ್ತಾ ಇದೀರಾ? ಸರ್ ಈ ಶೂಟಿಂಗ್ ಅಂದ್ರೆ ಏನು? ಶೂಟ್ ಗೋಸ್ಕರ ಧಂ 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 ಅಂತ ಶೂಟ್ ಮಾಡ್ತಾರಾ? ಅದಲ್ಲ ಸ್ಟುಡಿಯೋ ಬಾ ತೋರ್ಸು. ಹೌದಾ ಸರ್? ಒಳಗಡೆ ಬಿಡ್ತಾರಾ? ನನ್ನ ಹೆಸರಲ್ಲಿ ಬಿಡ್ತಾರೆ. ಸರಿ ಸರ್ ಸರಿ. ಎಷ್ಟು ದಿವಸ ಅವ್ನು ಹೇಳ್ದಾಗ ಕೇಳ್ಕೊಂಡಿರೋಣ? ಎಷ್ಟು ದಿವಸ ಪೊಲೀಸರಿಂದ ತಪ್ಪಿಸ್ಕೊಂಡಿರೋ ಸಾಧ್ಯ? ನಿಂಗೆ ಗೊತ್ತು, ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡ್ತೀನಿ ಅವನೇ. ಇವತ್ತು ನಾಳೆನೂ ನನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟೇ ಪಡ್ತಾನೆ. ಈಗಡೆ ಅವ್ನ ಕೈ ಸಿಕ್ಕೇ ಬದಲಾಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ಬಂಬೈ ಓಡೋಗೋಣ ಅಂತಿದ್ದೀನಿ. ನೀನು ಬಂದ್ಬಿಡು ಡಾರ್ಲಿಂಗ್, ನನ್ನ ತಿರೋ ಹಣ ಎಲ್ಲ ನಿನಗೆ ಕೊಡ್ತೀನಿ. ಕೊಲೆ ಮೇಲೆ ಕೊಲೆ, ಅಪ್ಪಿಸಿಯ ಪೇಪರ್ರಿಗೆ ಸುದ್ದಿ ಮೇಲೆ ಸುದ್ದಿ, ಪೊಲೀಸ್ನವರಿಗೆ ದಿಗ್ಭ್ರಮೆ, ವೆಂಕಟೇಶ ಮೂರ್ತಿಗಳಿಗೆ ಸವಾಲ್. ಕೊಲೆ ಕೊಲೆ ಅಂತ ಕೇಳಿ ಕೇಳಿ ಹುಚ್ಚಿಡಿದಾಗಿದೆ. ನೀವೆಲ್ಲ ಏನ್ ಮಾಡ್ತಿದ್ರಿ? ಸರ್ಕಾರಿ ಸಂಬಳ ತಿನ್ಕೊಂಡು ನಿದ್ದೆ ಮಾಡ್ತಿದ್ರಿ? ನಾವು ನಿಮ್ಮಂತ ಅವ್ರ ಅಜ್ಜ ಕೊಕ್ಕತೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೇಟಿದ್ರು ಬಂದಿದೆ. ಏನ್ ಮಾಡೋದು ಸರ್, ನಾವೆಷ್ಟೇ ಹುಷಾರಾಗಿದ್ರು ಅವ್ರು ನಮ್ಗಿತ್ನ ಹುಷಾರಾಗಿರ್ತಾರೆ. ಕ್ರಿಮಿನಲ್ಸ್ ಶೇಡಪ್ ಆನ್ಸೈಡ್. ಏನಪ್ಪ ಮನೆಗೆ ಬಂದ್ರು ಆಫೀಸ್ ವಿಷಯನೇ ಮಾತಾಡ್ತಾ ಇರ್ತೀರಲ್ಲ, ಹಾಯಾಗಿ ಒಂದಿಷ್ಟು ರೆಸ್ಟ್ ತಗೋಬಾರ್ದೆ? ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್ ಅಲ್ಲಮ್ಮ. ಪ್ರಜೆಗಳ ಆಸ್ತಿ ಪ್ರಾಣ ಮಾನ ಧನ ಕಾಪಾಡೋದಕ್ಕೋಸ್ಕರವಾಗಿ ಸರ್ಕಾರದವರು ನಮ್ಮ ಡಿಪಾರ್ಟ್ಮೆಂಟ್ ಇಟ್ಟಿದ್ದಾರೆ. ನಾವೇ ಸರಿ ಕೆಲಸ ಮಾಡಿದ್ರೆ ಅಂದ್ರೆ ಏನ್ ಗತಿ? ಏನಾಯ್ತಪ್ಪ? ಒಂದು ವಾರದಲ್ಲಿ ಎರಡು ಕೊಲೆ ಆಗಿದೆಯಮ್ಮ. ಒಬ್ಬ ಬ್ಯಾಂಕ್ ಮ್ಯಾನೇಜರ್, ಇನ್ನೊಬ್ಬ ಬ್ಯಾಂಕ್ ಕ್ಯಾಶಿಯರು. ಅದು ಖೂನಿಯೋ ಆತ್ಮಹತ್ಯೆಯೋ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಸರ್. ನಿಮ್ಗೆ ಅರ್ಥವಾಗುತ್ತೆ, ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡಿದ್ದೀರಿ. ಏನೇ ಬಂಗಾರ, ಅಂಗಡಿ ಕಡೆ ಬರೋದನ್ನ ಬಿಟ್ಟೆ, ಕೆಲಸದ ಮೇಲೆ ನಿಗಾ ಇಲ್ಲ, ಬಿಸ್ನೆಸ್ ಮೇಲೆ ಅಂತ ಮೊದಲೇ ನಿಗಾ ಇಲ್ಲ, ಇದೇ ಯೋಚನೆ ಆಗ್ಬಿಟ್ಟಿದೆ ನಿಮ್ ತಂದೆ. ನೋಡು ವೇಶ್ ಕೇಶು, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ, ವ್ಯವಹಾರ ಎಲ್ಲ ನಮ್ಮ ತಂದೆಗೆ ಬಿಟ್ಬಿಟ್ಟಿದ್ದೀನಿ. ಹಾಗಂದ್ರೆ ಹೇಗಯ್ಯ ಮುಂದೆ ನಮ್ಮ ಯಜಮಾನ ಆಗ್ತಕ್ಕಂಥವ್ ನೀನು? ಪ್ರತಿಯೊಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮಿಸ್ಟರ್ ಕೇಶವ್, ನನಗೇನು ಬೇಕಾಗಿಲ್ಲ, ನನಗೆ ಸುಮ್ಮನೆ ತೊಂದರೆ ಕೊಡಬೇಡಿ. ಬಂಗಾರು ನನಗೆಲ್ಲ ಗೊತ್ತು, ನಿನ್ನ ಲವರು ಕಾಣೆ ಆಗಿದ್ದಾಳೆ ಅಂತ ತಾನೇ ನಿನ್ನ ಮನಸ್ಸಿಗೆ ಇಷ್ಟೊಂದು ಹಚ್ಕೊಂಡಿರೋದು. ಅವಳೇನು ಚಿಕ್ಕ ಹುಡುಗಿನ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ, ಅಲ್ಲಿ ತನಕ ನೀನು ಸಂತೋಷವಾಗಿರ್ಬೇಕು. ಬಾ ಹೋಗೋಣ. ಅವೆಲ್ಲ ಒಂದು ಬೇಕಾಗಿಲ್ಲ, ನಾನು ಎಲ್ಲೂ ಬರಲ್ಲ. ಬಾರೆ ಕ್ಲಬ್ಗೆ ಹೋಗೋಣ. ಕ್ಲಬ್ನಲ್ಲಿ ಏನಿರುತ್ತೆ ಗೊತ್ತಾ? ಕ್ಯಾಬ್ರೆ ಡ್ಯಾನ್ಸ್, ಅರಮೈ ಕುಣಿತ, ಇಸ್ಪೀಟು, ವಿಸ್ಕಿ ಎಲ್ಲ ಇರುತ್ತೆ. ಬಾ ಹೋಗ, ಸಂತೋಷವಾಗಿ. ಹೆಸರು ವರದ, ಉಣವ ಕರಿವರದ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮಿಸ್ ಶಕುಂತಲಾ ಅವರಿಂದ ವನರಾಣಿ ನೃತ್ಯ. ಮಿಸ್ ಶಕುಂತಲಾ, ನಾನು 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 ನಾನೇ ನಾನಯ್ಯ, ನನ್ನ ಬಿಟ್ಟೆ ಲೋಕದಲ್ಲಿ ಇನ್ನೇನಿಲ್ಲಯ್ಯ. ನಾನು 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 ನಾನೇ ನಾನಯ್ಯ, ನನ್ನ ಬಿಟ್ಟೆ ಲೋಕದಲ್ಲಿ ಇನ್ನೇನಿಲ್ಲಯ್ಯ. ನಾನಯ್ಯ 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 ಯಯ್ಯ ಯ ನಾನು. ರೂಪ ನಾನು, ರಂಗು ನಾನು,
ರಮಿಸಿ ಮೈಯ ಮರೆಸಿ ಮತ್ತನೆ ಸೋಮದಿರ ನಾನು ನನ್ನ ಮುಂದೆ ನೀನಲ್ಲ ನಿನಗೇನು ತಿಳಿದಿಲ್ಲ ನಾನಿಲ್ಲದೆ ನಿನ್ನಾಟ ಸಾಗೊಲ್ಲ 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 ನಾನು 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 ನಾನೇ ನಾನಯ್ಯ ನನ್ನ ಬಿಟ್ಟು ಲೋಕದಲ್ಲಿ ಇನ್ನೇನಿಲ್ಲಯ್ಯ ನಾನಯ್ಯ 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 ಇನ್ಸ್ಪೆಕ್ಟರ್ ವೆಂಕಟೇಶ್ ಮೂರ್ತಿ ಸ್ಪೀಕಿಂಗ್. ಕೊಲೆನೆ ನಿಮ್ಮ ಕೊಲೆ ಆಗಿದೆಯಾ? ಕೊಲೆಗಾರನ್ನು ಹಿಡಿದು ನಿಲ್ಲಿಸಿದ್ದೀರಾ? ಈ ಕ್ಷಣ ಬಂದ್ಬಿಟ್ಟೆ. ನಡೀರಿ ಸಬ್ ಇನ್ಸ್ಪೆಕ್ಟ್ರೆ, ಎರಡು ಕೊಲೆ ಆಗಿತ್ತು, ಈಗ ಇನ್ನೊಂದು. ಅದೇನ್ ನಿಮ್ ಪ್ರತಾಪ ತೋರಿಸ್ತೀರೋ, ತೋರಿಸಿ ಬನ್ನಿ. ಡ್ಯಾಡಿ ಕಾಫಿ. ಯು ಟಿ ಫಸ್ಟ್, ಆಮೇಲೆ ರೆಸ್ಟ್. ಥ್ಯಾಂಕ್ ಯು ಮಿಸ್. ಡ್ಯೂಟಿ ಫಸ್ಟ್, ಆಮೇಲೆ ರೆಸ್ಟ್. ಕಾಫಿ ರೆಸ್ಟ್. ಈ ಪುತ್ರ ಶೋಕ ಹ್ಯಾಗ ಸಹಿಸಲಿ ಇನ್ಸ್ಪೆಕ್ಟರ್ ಸಾಹೇಬ್ರೇ, ಹ್ಯಾಗ ಸಹಿಸಲಿ? ಎರೆ ಉದ್ದ ಬೆಳೆದ ಮಗನ ಕೊಂದಿದಾರಲ್ಲ ಸ್ವಾಮಿ, ಮಗನ ಕೊಂದಿದಾರಲ್ಲ. ಏನ್ ಸ್ವಾಮಿ, ನಿಮ್ ಮಗ ಲವ್ ಮಾಡ್ತಿದ್ದ ಹುಡುಗಿ ಮರಿಯಾಗಿರೋದಕ್ಕೂ, ನಿಮ್ ಮಗ ಕೊಲೆ ಆಗಿರೋದಕ್ಕೂ ಏನಾದ್ರೂ ಸಂಬಂಧ ಇದೆ ಅಂತ ಹೇಳ್ತೀರಾ? ಇರ್ಬೇಕು ಸ್ವಾಮಿ. ಯಾವ ಆಧಾರದಿಂದ ಹೇಳ್ತೀರಿ? ತನ್ನ ತಂಗಿನ ನನ್ನ ಮಗನಿಗೆ ಮದುವೆ ಮಾಡಿಕೊಟ್ಟು ನನ್ನ ಆಸ್ತಿನೇ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದ. ಅದು ಏನಾಯ್ತೋ ಏನೋ, ಆ ಹುಡುಗಿನ ಬಚ್ಚಿಟ್ಟು ಅವನೇ ನನ್ನ ಮಗನ ಕೊಂದಿರ್ಬೇಕು ಸ್ವಾಮಿ, ಅವನೇ ನನ್ನ ಮಗನ ಕೊಂದಿರ್ಬೇಕು. ಅಂದ್ರೆ ರಘುನೇ ಈ ಕೊಲೆ ನಡೆಸಿದಾನೆ ಅಂತ ನಿಮ್ಮ ಅಭಿಪ್ರಾಯನಾ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹ್ಯಾಗ ಸಮಾಧಾನ ಮಾಡ್ಕೋಬೇಕು ಸ್ವಾಮಿ, ಹ್ಯಾಗ ಸಮಾಧಾನ ಮಾಡ್ಕೋಬೇಕು? ಯಾರು ಯಾವ ಸ್ವಾರ್ಥಕ್ಕೋಸ್ಕರವಾಗಿ ಈ ಕೆಲಸ ಮಾಡಿದಾರೋ ಅವನು ಬಯಲಿ ಬರಲೇಬೇಕು. ಅಂದಾಗೆ ಆತನ ಫೋಟೋ ಏನಾದ್ರು ನಿಮ್ಮ ಹತ್ರ ಇದೆಯಾ? ಇದೆ ಸ್ವಾಮಿ, ಇದೆ. ಇದ್ರೆ ಕಳಿಸ್ಕೊಡಿ. ಕಳಿಸ್ಕೊಡ್ತೀನಿ ಸ್ವಾಮಿ. ಸರಿ, ನಮಸ್ಕಾರ. ಇನ್ನೇ ಹುಡ್ಕೊಂಡು ಓನವನ್ನು ಕೇಳಿ ಕೇಳಿಯಲ್ಲ ಅಂತಾ ಇದೆ. ಸತ್ಯ ಸಿಕ್ಕಿದ್ದಲ್ಲ ವೇದ, ವೇದ ಮುಖ
ಕಂಡ ತಕ್ಷಣ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರೀತೆ. ನನ್ನ ಕೊಲು ಚಾಕೋತಾ ಇದೀಯಾ? ಬೇಡ, ಆಕೆ ಹೇಗೆ ಮುಖ ನೋಡ್ತಾ ಇದೀಯಾ? ನಾನು ಕೇಳಿದ್ದು ಕುತ್ತರಿಸು. ನಾನು ಯಾರು ಗೊತ್ತಾ? ನಿಮ್ಮ ಅಣ್ಣ ಕಣೆ, ನಿಮ್ಮ ಅಣ್ಣ ರಘು ಮಾತಾಡು. ಏನಾಗಿದೆ ನನಗೆ? ಯಾಕೆ ಹೀಗೆ ನನ್ನ ರಾಕ್ಷಸಿಯ ಕೊಲ್ಲ ಬಂದಿದ್ಯಾ? ಏನ ಬುದ್ಧಿ ಕೆಟ್ಟಿದ್ಯಾ? ಗುತ್ತಿದ್ಯಾ? ಮಾತಾಡು, ಮಾತಾಡು. ಬೇಡ, ಮಾತಾಡು, ಮಾತಾಡು. ದಿವಸವೂ ನಮಗೆ ತೊಂದ್ರೆ. ಅದು ನನಗೂ ಗೊತ್ತು. ಎಂದಾದ್ರೂ ಒಂದಿನ ಅವನ ತೆಂಗಿನ ಪತ್ತೆ ಮಾಡೇ ಮಾಡ್ತಾನೆ, ಅದಕ್ಕೆ ಸಂದೇಹವೇ ಇಲ್ಲ. ಆಗ ಕೊಟ್ಟು ರಟ್ಟಾಗುತ್ತೆ. ಕೊಲೆ ಮಾಡಿದವಳು ಅವಳಾದ್ರೂ ಅದಕ್ಕೆ ಪ್ರೇರೇಪಿಸ್ತವನು ನಾವು. ಹೌದು, ಸಿಕ್ಕೊಂಡ್ರೆ ಅವಳ ಜೊತೆ ನಮ್ಮನ್ನು ಗಲಗಾಗ್ತಾರೆ. ಅದಕ್ಕೋಸ್ಕರ ಏನಾದರೂ ಮಾಡಿ ಅವನನ್ನು ಮುಗಿಸಲೇಬೇಕು. ನಮ್ಮ ತಂಗಿನ ಕಣ್ಣ ನೋಡಿದೆ ಸರ್, ಕೈ ಹಿಡಿದು ಕರ್ಕೊಂಡ್ಬರೋಣ ಅನ್ನೋ ಪಕ್ಕೆ ಆ ಕೇಶವ್ ನನ್ನ ಮೇಲೆ ಕೈ ಮಾಡಿ ನಮ್ಮ ತಂಗಿ ನಡ್ಕೊಂಡು ಹೋಗ್ತಾ ಸರ್. ಯಾವ ಕೇಶವ? ಅದೇ ಆ ಚಿದಂಬರ ನಾಯ್ಡು ಮ್ಯಾನೇಜರ್ ಸರ್. ಚಿದಂಬರ ನಾಯ್ಡು ಮ್ಯಾನೇಜರು ಕೇಶವ ನಿಮ್ಮ ತಂಗಿನ ಕಿಡ್ನಾಪ್ ಮಾಡಿದ್ದಾನೆ. ಹೌದು ಸರ್, ಅದಕ್ಕೆ ನಿಮ್ಗೆ ಹೆಲ್ಪ್ ಕೇಳ್ತಾ ಇದ್ದೀನಿ ಸರ್. ಸರ್ ಸರ್ ಪ್ಲೀಸ್ ಸರಿ ಪ್ಲೀಸ್ ಡೂ ಹೆಲ್ಪ್ ಮೀ ಸರ್. ಬಂಗಾರವನ್ನು ಮರ್ಡರ್ ಮಾಡೋರು ಯಾರು? ಅದೇ ನನಗೂ ಹೊಳಿತಾ ಇಲ್ಲ ಸರ್. ನನಗೆ ತಿಳಿದಿದೆ, ಅವನನ್ನು ಹುಡುಕ್ತಾ ಇದ್ದೆ. ಇವತ್ತು ಅವನೇ ನನ್ನ ಕಣ್ಣಿಗೆ ಬಿದ್ದಿದ್ದಾನೆ. ಯಾರು ಸರ್? ಯಾರು ಅವನು? ನೀನು ನಾಮ ನೀನೇ ನನ್ನ ಕೈ ಸಿಕ್ಕಿ ಇಸ್ತೀರ. ಆದ್ರೆ ಈ ದಿನ ನೀನೇ ನನ್ನ ಕೈ ಸಿಕ್ಕಿದ್ಯಾ? ಹೇಳಿ ಸರ್. ಸರಿ ಸರ್ ಸರ್, ನಾನು ಮರ್ಡರ್ ಮಾಡಲ್ಲ ಸರ್. ನಾನು ತಪ್ಪಿ ತಪ್ಪಲ್ಲ ಸರ್. ನಾನು ಬಿಟ್ಬಿಡಿ ಸರ್. ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಮಾಡಲ್ಲ ಸರ್, ಮರ್ಡರ್ ಮಾಡಲ್ಲ ಸರ್. ಸಾಕು.
ಎಂದೆಂದೂ ನಿಂದಿರಲಿಲ್ಲ. ಹಾಗಾದ್ರೆ ಯಾರನ್ನ ಹುಡ್ಕೊಂಡು ಅಲಿತಾ ಇದ್ದೆ? ಯಾರವಳು? ನನ್ನ ತಂಗಿ ವೇದಾ. ಮನೆ ಬಿಟ್ಟು ಹೋಗಿದ್ದಾಳೆ. ಮದುವೆ ವಿಷಯದಲ್ಲಿ ನಿಮಗೂ ಅವಳು ಏನಾದರೂ ತಕರಾರೆ? ಇಲ್ಲ ಲೀಲ, ಇಲ್ಲ. ಅವಳ ಒಪ್ಪಿದ ಮೇಲೇನೆ ನಾನು ಈ ಮದುವೆ ಸಂಬಂಧ ಕುದುರಿಸಿದ್ದು. ನನ್ನ ಸ್ನೇಹಿತ ಬಂಗಾರು ತಂದೆ ಎದುರು ನಿಂತು ನನ್ನ ತಂಗಿನ ಮದುವೆ ಆಗ್ತೀನಿ ಅಂತ ವಚನ ಕೊಟ್ಟಿದ್ದ. ಬೆಳಗಾವಿ ಅವರಿಬ್ಬರಿಗೂ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೋಗ್ತಿತ್ತು. ಆದರೆ ಅವತ್ತೇ ಅವಳಿಗೆ ಯಾರು ಮೋಸ ಮಾಡಿಬಿಟ್ರು. ಯಾರು? ಏನ್ ಮೋಸ ಮಾಡಿದ್ರು? ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಅವಳು ಕರ್ಕೊಂಡು ಹೊರಟೋದ್ರು. ಶಿಶು, ಆಮೇಲೆ ಹುಡುಕೊಂಡು ಹೊರಟ್ವಿ. ನಾನೊಂದ್ ಕಡೆ, ಬಂಗಾರ ಒಂದ್ ಕಡೆ. ಇವತ್ ಕಣ್ಣಿಗೆ ಬಿತ್ತು. ಆದ್ರೆ ಅಣ್ಣ ಅವನ ನಂಬಿಕೆ ತೋರಿಸ್ಲಿಲ್ಲ. ಓ ಅಂತ ಓಡ್ ಬರ್ಲಿಲ್ಲ. ಯಾರೋ ಪಾಪಿಗಳು ಅವಳಿಗೆ ಮಾಟನೋ ಮಾಯನೋ ಮಂತ್ರನೋ ಮಾಡ್ತೇವ್ರು ಬುದ್ಧಿ ಕೆಚ್ಚಿದಾರಿಲ್ಲ. ನಮ್ಮನ್ನು ಕೊಲ್ಲೋದು ಪಟ್ಟೋಗ್ತಿದ್ದಾರೆ. ಯಾರು ಈ ಕೆಲಸ ಮಾಡಿದ್ರು? ನನ್ನ ತಂಗಿ ಎಲ್ಲಿದ್ದಾರೆ? ಯಾರು ಮುಚ್ಚಿಟ್ಟಿದ್ದಾರೆ ಅನ್ನೋದು ಪತ್ತೆ ಹಚ್ಚೋದಕ್ಕೋಸ್ಕರ ನಾನು ಬದುಕಿರಲೇಬೇಕು. ಅದಕ್ಕೋಸ್ಕರ ನೀರಿನಲ್ಲಿ ಹಾರಿ ಪಾರಾದೆ. ಡ್ಯಾಡಿ ಬಂದ್ರು. ನಿಮ್ ಮೇಲ್ಗಡೆ ಹೋಗಿ ನನ್ನ ರೂಮ್ ನಲ್ಲಿ ಕೂತಿರು, ಮಾತಾಡಿಸ್ಬಿಟ್ಟು ಬರ್ತೀನಿ. ಹೋಗು. ರಾಮ್ ಸಿಂಗ್, ಮೆಡಿಕಲ್ ಎಕ್ಸಾಮಿನರ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿ. ಫಿಂಗರ್ ಪ್ರಿಂಟ್ಸ್ ಯಾವ್ದಾರ ಹೊಲಕ್ಕೆ ತಲೆ ಆಗುತ್ತೆ ನೋಡಿ. ರಿಪೋರ್ಟ್ ಇಟ್ ಇಮಿಡಿಯೇಟ್ಲಿ. ಎಸ್ ಸರ್. ಹಾಗಾದ್ರೆ ಅಪರಾಧ ಹಿಡಿಯಲಿಲ್ಲೇನಪ್ಪ? ಇಲ್ಲಮ್ಮ, ಎಲ್ಲಿ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಅವನ್ ಫೋಟೋನ ಪೇಪರ್ನಲ್ಲಿ ಹಾಕಿಸಿ ಅವನ್ ಹಿಡ್ಕೊಟ್ಟವ್ರಿಗೆ 5,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಇಲ್ಲಿ ನೋಡು ಅವನ್ ಫೋಟೋನ. ವಿಶ್ರಾಂತ್ ಸಿಂಗ್ ಒಂದು ಐಡಿಯಾ ನಡೆಯಿದೆ. ನಿಮ್ ಡ್ಯಾಡಿ ಹೊರಟೋದ್ರೆ, ಅಯ್ಯೋಯ್ಯೋ, ಅವ್ರ ಹತ್ರ ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಯಾಕಾಗ ನೋಡ್ತಾ ಇದೀಯಾ? ನಿನ್ನ ಯೋಗ್ಯ ಅಂತ ತಿಳ್ಕೊಂಡಿದ್ದೆ. ನನ್ನ ಪ್ರೀತಿ ಪ್ರೇಮ ಎಲ್ಲ ನಿನಗೆ ಧಾರೆ ಎರೆದು ನನ್ನ ಮನಸ್ಸನ್ನು ತುಂಬಾ ನಿನ್ ತುಂಬಿಕೊಂಡು ನಿನ್ನ ದೇವರು ಅಂತ ಪೂಜಿಸ್ತಾ ಇದ್ದೀನಿ. ಆದ್ರೆ ಆದ್ರೆ ನೀನು ನೀನು ಕೊಲೆಪಾತಕ. ಕೊಲೆಪಾತಕನೇ? ನಾನು ಕೊಲೆಪಾತಕನೇ? ಹೌದು. ನೋಡಿಲ್ಲಿ, ನಿನ್ನ ಹಿಡ್ಕೊಟ್ಟವ್ರಿಗೆ ಬಹುಮಾನ ಅಂತ ಪೇಪರ್ ನನ್ನ ನಿನ್ನ ಫೋಟೋ ಹಾಕಿಸ್ತಾರೆ. ಆಗ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಾಗುತ್ತೆ ಲೀಲಾ, ನೀನು ಯಾರನ್ನ ಮದುವೆ ಆಗ್ಬೇಕು ಅಂತ ಸಂತೋಷ ಪಟ್ಕೊಂಡಿದ್ಯೋ ಅವನೊಬ್ಬ ಮಾಡಿರೋರು 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 ಅಂತ ಕೇಳಿ ಹಾಕ್ತಾರೆ. ಲೀಲಾ, ಎಲ್ಲ ಸುಳ್ಳು. ಲೀಲಾ, ಇದೆಲ್ಲ ಸುಳ್ಳು. ನೀನ್ ಕೊಲೆ ಮಾಡಿದ್ರೆ ಈ ಫೋಟೋ ಹೇಗೆ ತಿಳಿದ್ರು? ನಿನ್ನ ಬೇಟೆ ಆಡೋದಕ್ಕೆ ಫಸ್ಟ್ ಫ್ಲೋರ್ ಯಾಕೆ ತಿಂತಾರೆ? ನಿನ್ನ ಹಿಡ್ಕೊಟ್ಟವರಿಗೆ ಬಹುಮಾನ ಕೊಡ್ತೀನಿ ಅಂತ ಯಾಕೆ ಪಬ್ಲಿಷ್ ಮಾಡ್ತಾರೆ? ಅಯ್ಯೋ, ಇದೆಲ್ಲ ನನ್ನ ಗ್ರಹಚಾರ. ಲೀಲಾ, ಇದೆಲ್ಲ ನನ್ನ ಗ್ರಹಚಾರ.
ಮನಸ್ಸಿನ ಉದ್ರೇಗ ಬಿಟ್ಟು ಶಾಂತರಾಗಿ ಕೇಳು. ನನ್ನ ತಂಗಿ ನಾನು ಎಷ್ಟು ಪ್ರೀತಿಯಿಂದ ಸಾಕ್ತಿದ್ದೆ ಅನ್ನೋದು ನಿನಗೆ ಗೊತ್ತು. ಯಾರವನು ಮದುವೆ ಆಗಬೇಕು ಅಂತಿದ್ನೋ ನನ್ನ ತಂಗಿನ, ಅವನ್ನೇ ಕೊಲೆ ಮಾಡಿ ಆ ಕೊಲೆ ಅಪರಾಧ ನಂತರ ಮೇಲೆ ಹಾಕಿದ್ದಾರೆ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿಯೂ ಇಲ್ಲ. ಅದನ್ನು ಒದಗಿಸ್ಕೊಳ್ಳೋ ತನಕ ನಾನು ಹೀಗೆ ತಲೆ ತಪ್ಪಿಸ್ಕೊಂಡು ತಿರುಗಲೇಬೇಕು. ಇಲ್ಲ ಎಲ್ಲಿ ತನಕ ಧೈರ್ಯವಾಗಿ ಪೊಲೀಸ್ನವ್ರ ಮುಂದೆ ನಿಂತು ನಾನು ನಿರಪರಾಧಿ ಅಂತ ಯಾಕೆ ಹೇಳ್ತಾ ಇಲ್ಲ? ನ್ಯಾಯನ ಕಾಪಾಡೋದಕ್ಕೆ ಹಗಲು ರಾತ್ರಿ ದುಡಿತಾ ಇರೋ ನನ್ನ ಡ್ಯಾಡಿ ನಿನ್ ಕಾಪಾಡೋದಿಲ್ಲೇ? ಆ ಕಾಲು ಬರುತ್ತೆ, ಸಹಾಯ ಸಹಕಾರದಿಂದಲೇ ನಾನು ಈ ಕೊಲೆಪಾತಕ ಬಯಲುಗಳಿತೀನಿ. ಅಲ್ಲಿವರೆಗೂ ನನ್ನ ಮಾತು ನಂಬ್ಕೊಳ್ಳಿಲ್ಲ, ನಂಬ್ಕೊ, ನಾನು ಬರ್ತೀನಿ. ಹಲೋ, ಎಸ್ ಅಭ್ಯುದಯಾ ಪೇಪರ್ ಎಡಿಟರ್ ಪ್ರಿಂಟರ್ ಪಬ್ಲಿಷರ್ ಚಂದ್ರಶೇಖರ್ ಸ್ಪೀಕಿಂಗ್. ರಂಕಾಲ ಶಿಂಷಾದಿಂದ ನಾನು ಕೊಡಿ. ಹಲೋ ಹಲೋ, ಯಾರು? ನಾನೇ ಸಂಬಿಗಳ. ನಮಸ್ಕಾರ ನಮಸ್ಕಾರ, ಹೇಗಿದೆ ನಿಮ್ ಶಿಂಷಾ, ಚೆನ್ನಾಗಿದ್ದೀರಾ? ಹಾ ನಮಸ್ಕಾರ. ಅದೇನು ಬರ್ತಾ ಬರ್ತಾ ಈಚೆ ನೀವು ನಮ್ಮ ಪಬ್ಲಿಸಿಟಿನೇ ಕೊಡ್ತಾ ಇಲ್ಲ, ಸ್ವಲ್ಪ ನೋಡಿ ಸರ್ ಹೇಗಾದ್ರೂ ಮಾಡಿ ಕೊಡಿ. ಏನಂದ್ರೆ ಕಲ್ಚರಲ್ ಪ್ರೋಗ್ರಾಮ ಡಾನ್ಸ್ ಡಾನ್ಸ್ ನನಗೆ ಬಹಳ ಇಷ್ಟ ಆಯ್ತಲ್ಲ, ಡೆಫಿನೆಟ್ ಆಗಿ ಕೊಡ್ತೀನಿ. ಯಾವತ್ತು ತಾರೀಕು? 12ನೇ ತಾರೀಕು. ಓಯ್ಸ್ ಓಯ್ಸ್ ಬರ್ತೀನಿ. ಜೊತೆಗೆ ಯಾರು? ಶೈಲಜಾ. ವೆರಿ ಗುಡ್ ವೆರಿ ಗುಡ್, ಖಂಡಿತ ಬರ್ತೀನಿ ಸರ್. ಓಕೆ ಸರ್ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೆಕ್ರೆಟರಿ ಡಾನ್, ನಾನು ವೆರೈಟಿ ಎಂಟರ್ಟೈನ್ಮೆಂಟ್ ಗೋಸ್ಕರ ಶಿಂಷಾ ಹೋಗ್ತಾ ಇದ್ದೀನಿ. ನಾನು ಹೋಗಿ ಬರೋ ತನಕ ಆಫೀಸ್ ನೀನೇ ನೋಡ್ಕೋಬೇಕು. ನೋಡೋ ಹೆಂಗಸರು ಯಾರು ಬಂದ್ರು ನೀನು ನೋಡ್ಕೋ, ಗಂಡಸರು ಬಂದ್ರೆ ಆಮೇಲೆ ಬನ್ನಿ ಅಂತ ಹೇಳು. ಓಕೆ ಅಲ್ವಲ್ಲ? ಆಯ್ತು. ಯಾರ್ಬೇಕಾಗಿತ್ತು? ಮಿಸ್ಟರ್ ಕೇಶವ್ ಅವ್ರು ನೋಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ. ಓಹೋ, ಮನೇಲಿಲ್ವಾ? ಪರವಾಗಿಲ್ಲ, ಅವ್ರ ಮನೇಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅವ್ರ ಮನೇಲಿಲ್ಲ. ಇಲ್ಲ 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 ಅಂತ ಹೇಳ್ತಾ ಇದ್ದೀನಿ. ಹೇಳುವಂತ ನೀವು ಹೇಳಿದಾರೇನು? ನಾನು ಹೇಳ್ತಾ ಇದ್ದೆ ಅವ್ರ ಮನೇಲಿಲ್ಲ ಅಂತ ಹೇಳಿ. ಇಲ್ಲಿ ಗುಂಡಗಿರಿ ನಡ್ಸಕ್ ಬಂದಿದ್ದೀರಾ ನೀವು? ಯಾಕೆ ಹಾಗನ್ಸ್ತಾ ಇದೀಯಾ? ನೋಡಮ್ಮ, ಅವ್ರ ಮನೇಲಿಲ್ಲ ಅಂತ ಹೇಳ್ತೀನಿ, ಇದ್ರು ಹೇಗ್ ನುಗ್ತಾ ಇದಾರೆ? ನಾನೇ, ಇನ್ಯಾರು ಬರುತ್ತೆ ಸ್ಥೈರ್ಯ? ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಇವರು ಇಲ್ಲೇ ಇರ್ತಾರೆ ಅನ್ನೋ ನಿರ್ಧಾರದಿಂದ. ಏನೇ ಯಾ ಮಿಸ್ಟರ್ ಕೇಶವ್, ನನ್ನಾಕೆ ಕೊಲ್ಸೋದಕ್ಕೆ ಪ್ರಯತ್ನ ಪಟ್ಟೆ? ನನ್ನ ಇತಿಶ್ರೀ ಮುಗಿದು ಹೋದ್ರೆ ನಿಮ್ಮ ಅಪರಾಧಗಳನ್ನ ಮುಚ್ಚೋಗುತ್ತಂತ ತಿಳ್ಕೊಂಡೇನು? ನೀವು ಮಾಡೋ ಕೆಲಸಗಳೆಲ್ಲ ಸ್ವಲ್ಪ ಸ್ವಲ್ಪ ಕಣ್ಣು ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ದಿವಸ ಆಮೇಲೆ ನೀವೆಲ್ಲ ಗಲ್ಲಿನ ಹೆಗ್ಗಲ್ಲಿ ಎತ್ತೋ ತಮಾಷೆ ನೋಡ್ತೀನಿ. ಕೇಶವ್, ನನ್ನ ಮುಂದೆ ನಿಂತು ಇಷ್ಟು ಧೈರ್ಯವಾಗಿ ಮಾತಾಡಿದವ್ರು ಯಾರೂ ಇರಲಿಲ್ಲ. ನಿನಗೆ ಸರಿಯಾದ ಬುದ್ಧಿ ಕಲಿಸಲೇಬೇಕು. ನನ್ನ ಮನೇಲಿ ಗಲಾಟೆ ಆಗೋದು ಬೇಡ ರಘು. ಮೂರ್ಖನಾಗಿ ಮಾತಾಡಿ ಯಾಕೆ ಸಾವು ತಂದ್ಕೊಂತಿದ್ಯಾ? ನಾನು ಇಲ್ಲದೆ ಹೋಗಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ಹೋಗು, ಎಲ್ಲಾದ್ರೂ ಹೋಗಿ ಬದುಕೋ, ಬೇಕಾದ್ರೆ ನಾನು ಹಣ ಕೊಡ್ತೀನಿ. ನಿನ್ ದಯಾ ನನಗೇನು ಬೇಕಾಗಿಲ್ಲ. ವಿಷಕನ್ಯೆ, ಇಂಥ ಹೈ ಕ್ಲಾಸ್ ತಿನ್ನೋ 100 ಜನ ಬಂದು ಎದುರಿಸುವ ಶಕ್ತಿ ನನಗಿದೆ. ಕಮಾನ್ ಮಿಸ್ಟರ್ ಕೇಶವ್, ಶೂಟ್ ಉಚ್ಚಬಾಯಿ. ನಿಮ್ಮಂತಹ ಕೊಲೆಗಡಕ ನನಗೆ ಇಷ್ಟೊತ್ತಲ್ಲಿ ಬರೋದಕ್ಕೆ ನಾನೇನು ಮೂರ್ಖನಲ್ಲ. ನೋಡಿಲ್ಲಿ ಮೈಕ್ರೋಫೋನ್, ನಾವೀಗ ಮಾತಾಡಿದ್ದೆಲ್ಲ ಅಭ್ಯುದಯ ಪತ್ರಿಕಾ ಆಫೀಸಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಮಿಸ್ಟರ್ ಕೇಶವ್, ನಿನ್ನ ಅಂತ್ಯಕಾಲ ಸಮೀಪಿಸ್ತಾ ಇದೆ, ಸಿದ್ಧವಾಗಿರು. ವಿಷಕನ್ಯೆ, ನಿನ್ ಥಳಕು ಬಳಕು ಬಿಟ್ಟು ಜೈಲಲ್ಲಿ ಕೊಳ್ಳೋಕೆ ಸಿದ್ಧವಾಗಿರು, ಬರ್ತೀನಿ. ಟಾಟ. ಮುಗಿಸ್ಲೇಬೇಕು ಅಂತ ನಿಮ್ಮ ಆಸೆ ಇದ್ರೆ ಹೊರಗಡೆ ಎಲ್ಲಾದ್ರೂ ಮುಗಿಸಿ, ನನ್ನ ಮನೇಲಿ ಮಾತ್ರ ಬೇಡ. ನೀನ್ ಬರ್ತೀಯೋ ಇಲ್ಲೋ ಅಂತ ಅನುಮಾನ ಆಯ್ತು, ಬಂದಿದೆಯಲ್ಲ. ನನಗೇನು ಗಂಡ್ಸು ಬಾಬಾ ಅಂತ ಟೆಲಿಫೋನ್ ಮಾಡ್ಬಿಡ್ತೀಯಾ? ಅಲ್ಲಿ ಎಲ್ರು ಕಣ್ಣು ತಪ್ಪಿ ಇಂಥ ಸ್ಥಳಕ್ಕೆ ಬರೋಕೆ ಎಷ್ಟು ಕಷ್ಟ ಅಂತ ಹೆಂಗಸ್ಗೆ ಗೊತ್ತು. ನಿನಗೇನು ಗೊತ್ತು ಲೀಲಾ, ಹಾಗಾಗಿ ನೋಡದೆ ಇದ್ರೆ ನನ್ ಜೀವಕ್ಕೆ ಸಮಾಧಾನ ಇರಲ್ಲ. ಸಾಕು ಸಾಕು, ನಿನ್ ತಂಗಿ ವಿಷಯ ಏನಾದ್ರು ತಿಳಿತ? ಹೇಗೆ ಸ್ವಲ್ಪ ಸ್ವಲ್ಪ ತಿಳಿತಾ ಇದೆ. ಒಂದ್ ಪೀರಿ ಮಡಗಿದ್ದೀರಾ? ಬೆಳಿಗ್ಗೆ ಸಿಗಲ್ಲ,
ಓ ಹಂಗಾರೆ ಸಿಕ್ಕರೆ ಆಯ್ತು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದನ್ ಕಲಿ. ನೀವೆಂದ್ರ ಬದ್ದಿ ಅಲ್ಲ ಅಲ್ಲ ವರ್ಗ ಮಾಡ್ಬಿಟ್ಟಿದ್ದೀರಿ. ಓ ಪಟಪ್ಪ ಅಂದ್ರೇನು? ನೀನ್ ಬಾಯಿ ಮುಚ್ಕೋ ಅಂತ. ಓ ಪಟಪ್ಪ ಅಂದ್ರೆ ಬಾಯಿ ಮುಚ್ಕೋ ಅಂತ. ಓ ಅಲ್ಲ ಮಗ ಬಾಯಿ ಮುಚ್ಚೋದಕ್ಕೆ ಪಟಪ್ಪ ಅಂತ. ಹೌದಾ? ಸ್ವಲ್ಪ ತಡಿ, ಬಾಯಿ ತೆಗಿಬೇಕಿಲ್ಲ. ಓ ಇವನ್ ಮಾತು ನಡತೆ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ. ಹೇಳ್ತೀನಿ ಇಲ್ಲಿಂದ ಹೊರಟು. ಬುದ್ಧಿ 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 ಒತ್ತಿ ನಿಂತ ಕೈ ಬುದ್ಧಿ 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 ಪಟಾಕಡವ ಸರಿಯಾಗಿ ಏನವ ಮಾಡೋದು? ನಂಗೂ ಶಕ್ತಿ ಐತೆ, ಅಪ್ಪಣೆನೆ ಇಲ್ಲ. ಯಾಕಪ್ಪ ಅವ್ರು ಕೊಟ್ಟಿ ಸಾಕ ಇಲ್ಲ, ನಾನು ಒಂದೆರಡು ಕೊಡ್ಲ. ಯವ ನೀನ್ ಬೇರೆ ಕೊಡ್ತೀಯ? ಯವ ನಿನ್ ಪಾದ ಕಣಲು ಬಿಟ್ಬಿಡಿ. ನೀವೆಲ್ಲ ನೋಡ್ದಂಗೆ ಐತೆ ಕಣವ. ಈಗ ನೋಡ್ತಾ ಇದ್ದಿಲ್ಲ ವಿದ್ಯೆ. ಯಾಕ್ರೆ ಅದು ನುಗ್ತಿದ್ದೀರಿ? ಬಾಗಿಲಲ್ಲಿ ನಿಂತ್ಕೊಂಡು ಟ್ಯಾಪ್ ಮಾಡಿ ಒಳಗೆ ಬರಬೇಕು ಅನ್ನೋ ಮ್ಯಾನರ್ಸ್ ಇಲ್ಲವಲ್ಲ ನಿಮಗೆ? ನೀವೆಲ್ಲ ಯಾವತ್ತು ಡಿಸಿಪ್ಲಿನ್ ಕಲಿತಿರೋ ಭಗವಂತನಿಗೆ ಗೊತ್ತು. ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್ ಅಂತ ನೀವು ಕಲ್ತ್ಕೊಟ್ರೋ ಪಾಠ ಅಲ್ವೇ ಸರ್? ಕೊಲೆಯ ಸಂಬಂಧದಲ್ಲಿ ನಾವು ಹುಡುಕ್ತಿರೋ ಅಪರಾಧಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಸಿಕ್ಕಿರೋದು ಡಿಸಿಪ್ಲಿನ್ ಅಲ್ವೇ ಸರ್? ಮಾತಾಡಿ. ಅಪರಾಧಿಗಳನ್ನು ಬೈಲ್ಗೆ ಎಳೆದು ಶಿಕ್ಷೆ ವಿಧಿಸಬೇಕಾಗಿರುವ ನಿಮ್ಮಂತಹ ಅಧಿಕಾರಿಗಳ ಮನೇಲಿ ಅಪರಾಧಿಗಳಿಗೆ ಆಶ್ರಯ ಸಿಕ್ಕಿದ್ರೆ ನಮ್ಮಂತಹವ್ರು ಕಂಡಿಡಿಯೋದಾದ್ರೂ ಹೇಗೆ ಸರ್? ಏನ್ರಿ ನೀವು ಮಾತಾಡ್ತಿರೋದು? ಕೊಲೆಗಾರನಿಗೆ ನಮ್ಮನೇಲಿ ಆಶ್ರಯ ಸಿಕ್ಕಿದೆಯೇ? ಹೌದು ಸರ್, ಹಾಗ ಅನುಮಾನ ಬರ್ತಾ ಇದೆ. ಅದಕ್ಕೆ ಬಲವಾದ ಸಾಕ್ಷಿಗಳು ಸಿಕ್ಕಿವೆ. ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ, ನಿಮ್ ಮನೆಗೆ ಅತಿಥಿಯಾಗಿ ಬಂದಿಲ್ಲ. ಡ್ಯೂಟಿ ಮೇಲಿರೋ ಗೌರ್ಮೆಂಟ್ ಸರ್ವೆಂಟ್ನ ಇನ್ಸಲ್ಟ್ ಮಾಡೋದು ದೊಡ್ಡ ಅಪರಾಧ ಅನ್ನೋದು ತಮಗೂ ತಿಳಿದೇ ಇದೆ. ನನ್ನ ಕೆಲಸಕ್ಕೆ ನೀವು ಅಡ್ಡಿ ಪಡಿಸೋದಾದ್ರೆ ಅಪರಾಧಿಗಳ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನು ಸೇರಿಸಬೇಕಾಗತ್ತೆ. ಏನ್ ಡ್ಯೂಟಿ ಮೇಲೆ ಬಂದಿದ್ದೀರಿ? ಈ ಮನೆ ಸರ್ಚ್ ಮಾಡಬೇಕು ಅಂತ ಬಂದಿದ್ದೀನಿ. ವಾರಂಟ್ ತಂದಿದ್ದೀರಾ? ಕ್ರಿಮಿನಲ್ ಕೇಸ್ನಲ್ಲಿ ಗುಮಾನಿ ಬಂದ ಸ್ಥಳನ ತಕ್ಷಣ ರೈಡ್ ಮಾಡಬಹುದು ಅಂತ ಕಾನೂನು ಇರೋದು ಸಾಹೇಬರ್ದು ತಿಳಿದೇ ಇದೆ. ಯಾರ ಮೇಲೆ ಅನುಮಾನ? ನನ್ನ ಮೇಲೆ ಏನ್ರಿ? ಕೊಲೆಗಾರನಿಗೆ ಮನೇಲಿ ಆಶ್ರಯ ಕೊಟ್ಟು ಎವಿಡೆನ್ಸ್ ನ ಹಾಳು ಮಾಡುವಂತ ಮುಟ್ಟಾರ ಕೆಲಸ ಮಾಡ್ತೀನೇನ್ರಿ ನಾನು? ದಯವಿ ಕ್ಷಮಿಸಿ ಸರ್, ನನಗೆ ಗುಮಾನಿ ಇರೋದು ತಮ್ಮ ಮೇಲಲ್ಲ, ತಮ್ಮ ಮಗಳ ಮೇಲೆ. ಯಾರ ಮೇಲೆ? ನಿಮ್ ಮಗಳ ಮೇಲೆ. ನನ್ನ ಮಗಳ ಮೇಲೆ ಗುಮಾನಿಗೆ? ಲೀಲಾ ಅಂತ ಕೆಲಸ ಮಾಡ್ತಾಳೇನ್ರಿ? ನನ್ನ ಮಗಳು ಕೊಲೆಗಾರನಿಗೆ ಆಶ್ರಯ ಕೊಡ್ತಾಳೇನ್ರಿ? ವಿಚಾರಿಸಿ, ತನಿಖೆ ಮಾಡಿ, ಏನೇನು ಇನ್ಫಾರ್ಮೇಶನ್ ಬೇಕೋ ಎಲ್ಲ ತಗೊಳ್ಳಿ. ಒಳ್ಳೆ ಮಾತಲ್ಲಿ ಬಾಯಿ ಬಿಡ್ತೇವೆ ಅಂದ್ರೆ ಬೆಲ್ಟ್ ಬಿಚ್ಕೊಂಡು ನಾನು ಕೊಡೋದು ಬಾಯಿ ಬಿಡಿಸಿ. ಕಮ್ ಆನ್ ಲೀಲಾ, ಅವ್ರ ಪ್ರಶ್ನೆ ಇಲ್ಲ, ಉತ್ತರ ಇದು. ಯಾರಮ್ಮ ಎಲ್ಲಿದ್ದ? ಯಾರು ಯಾರ ಜೊತೆ ಒಳಗೆ ಗುಟ್ಕುಟ್ಟಾಗಿ ತಿರುಗಾಡ್ತಿರ್ತೀಯೋ ಅವನು ಕೊಲೆ ಪಾತ್ರ. ಅವನಿಗೂ ನೀರಿಗೂ ಚೆನ್ನಾಗಿ ಪರಿಚಯವಿದೆ. ಒಬ್ಬನೊಬ್ಬರು ಚೆನ್ನಾಗಿ ಬಂದ್ರಿ ಅನ್ನೋದಕ್ಕೆ ಬರುವ ಸಾಕ್ಷಿನೂ ಇದೆ. ಹೇಳಮ್ಮ ಹೇಳು, ನಿನಗೂ ಅವನು ಪರಿಚಯ ಇದೆಯೋ ಇಲ್ವೋ? ಇದೆ, ಪರಿಚಯ ಇದೆ, ಸ್ನೇಹವೂ ಇದೆ. ಆದರೆ ಆತ ಎಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಇಷ್ಟನ್ನ ಇದನ್ನ ಯಾಕೆ ಬಿಚ್ಚಿಟ್ಟಿದೆ? ನನಗೆ ಹೇಳಿಲ್ಲ? ಮೂರು ಕೊಲೆಗಳನ್ನು ಮಾಡಿ ತಲೆ ತಪ್ಪಿಸಿಕೊಂಡಿರೋ ಮರಣ ಅವನು. ಅವನ ಹಿಡಿದು ತಕ್ಕ ಶಿಕ್ಷೆ ಮಾಡೋಕೆ ಪ್ರಯತ್ನ ಪಡ್ತಿರೋ ಪಬ್ಲಿಕ್ ಸರ್ವೆಂಟ್ಸ್ ನಾವು. ಲೀಲಾ, ಅವನ ವಿಷಯ ಮುಚ್ಚಿಟ್ಟು ನಮ್ಮ ಕೀರ್ತಿಗೂ ಕರ್ತವ್ಯಶದ್ದಕ್ಕೂ ಮಸಿ ಬಳಿ ಬೇಡ. ಹೇಳು, ಅವನು ಯಾರು, ಎಲ್ಲಿದ್ದಾನೆ? ಆತ ನಾನು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದು, ಜೊತೆಯಲ್ಲಿ ಸ್ಪೋರ್ಟ್ಸ್ ಡಿಬೇಟ್ಗಳಿಗೆ ಹೋಗ್ತಾ ಇದ್ದು, ವಿದ್ಯಾಭ್ಯಾಸದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾ ಇದ್ವು. ಆತ ಒಬ್ಬ ಸದ್ಗುಣಿ, ನೀತಿವಂತ ದೇವಿ.
ನಾನೀಗ ತನಿಖೆ ಮಾಡ್ತಿರೋ ಅಧಿಕಾರಿ ನಿನ್ ಡ್ಯಾಡಿ ಅಲ್ಲ. ಜನಗಳ ರಕ್ಷಣೆಗೋಸ್ಕರವಾಗಿ ಸರ್ಕಾರ ರೂಪಿಸುತ್ತಿರೋ ಪಬ್ಲಿಕ್ ಸರ್ವೆಂಟ್ ನಿಮ್ಮ ಅಪ್ಪ ಅಲ್ಲ. ಬೊಗಳು, ಆ ಕೊಲೆಪಾತನ ಜೊತೆ ನೀನ್ ಸೇರ್ಕೊಂಡಿದೀಯಾ? ಇಲ್ಲ. ಹುಟ್ಟಾಗ ಅವನಿಗೆ ಸಹಾಯ ಮಾಡ್ತಿದೀಯಾ? ಇಲ್ಲ. ಈ ಮನೆಯಲ್ಲಿ ಅವನು ಬಚ್ಚಿಟ್ಟಿದೀಯಾ? ಇಲ್ಲ ಇಲ್ಲ ಇಲ್ಲ. ರಾಮ್ ಸಿಂಗ್, ಸರ್ ಲಾಕಪ್ನ ಲಾಕೆ ಬಾಯ್ಬಿಡ್ಸಿ. ಡ್ಯಾಡಿ ಸರ್, ಬೇಕಾಗಿರೋ ಮನುಷ್ಯ ನಾನು ಸರ್. ಲೀಲ ಅಲ್ಲ, ಈಗ ಸಿದ್ಧವಾಗಿ ಬಂದಿದ್ದೀನಿ. ಅರೆಸ್ಟ್ ಮಾಡಿ ಸರ್, ಆಕೆನ್ ಬಿಟ್ಬಿಡಿ. ರಾಮ್ ಸಿಂಗ್, ಟೇಕ್ ಹಿಮ್ ಅವೇ. ಬೇಕಾದ್ರೆ ಇವಳ ಜೊತೆ ಕರ್ಕೊಂಡೋಗಿ ಲಾಕಪ್ನ ಹಾಕಿ. ಅಪರಾಧನೆ ಸರೆಂಡರ್ ಆದ್ಮೇಲೆ ಇನ್ ಇವ್ರ ಯಾಕೆ ಸರ್ ಸಾಕ್ಷಿ ಹೇಳಕ್ ಮಾತ್ರ ಕೋರ್ಟಿಗೆ ಬರ್ಲಿ. ಹೇ ಮಿಸ್ಟರ್, ಕಮಾನ್. ಹೇ, ಆತನ್ ಕಾಪಾಡಿ ಡ್ಯಾಡಿ, ಆತ ನಿರಪರಾಧಿ ಡ್ಯಾಡಿ, ನಿರಪರಾಧಿ ಡ್ಯಾಡಿ. ನಿನಗೆ ಹೇಗೆ ಗೊತ್ತು? ನನಗ್ ಗೊತ್ತು, ಚೆನ್ನಾಗ್ ಗೊತ್ತು. ಭಗವಂತನ ಮೇಲೆ ಆಣೆ ಐತಿ ಹೇಳ್ಬಲ್ಲಿ, ನಿಮ್ ಮೇಲೆ ಆಣೆ ಐತಿ ಹೇಳ್ಬಲ್ಲಿ. ಆತ ನಿರಪರಾಧಿ, ಆತನ ಜೊತೆ ಓದ್ಕೊಂಡು ಓಡಾಡ್ತಾ ಇದ್ದ ಅನುಭವದಿಂದ ಹೇಳ್ಬಲ್ಲಿ. ಡ್ಯಾಡಿ ಡ್ಯಾಡಿ, ಆತನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಜೀವನ ಸಹಿತ ಉಳಿಯೋಕಾಗಲ್ಲ. ಡ್ಯಾಡಿ, ಉಳಿಯೋಕಾಗಲ್ಲ. ಅವನ್ ಕಂಡ್ರೆ ನಿನ್ಗೆ ಯಾಕೆ ಅಷ್ಟೊಂದು ಅಭಿಮಾನ? ನಿಮ್ಗೆ ಅವ್ರಿಗೆ ಏನ್ ಸಂಬಂಧ? ಈಗ ಯಾವ ಸಂಬಂಧನೂ ಇಲ್ಲ. ಮುಂದೆ ದೇವ್ರಿಚ್ಛೆ ಒಳ್ಳೇದಿದ್ರೆ ಆತ ನಿಮ್ಮ ಅಳಿಯನಾಗ್ಬಹುದು. ಎಸ್ ಡ್ಯಾಡಿ, ಐ ಲವ್ ಹಿಮ್. ಯು ಲವ್ ಹಿಮ್? ದಟ್ಸ್ ವೆರಿ ಗುಡ್. ಎರಡು ಸಾರಿ ಪೊಲೀಸ್ ಮೆಡಲ್ ತಗೊಂಡಿರೋ ಇನ್ಸ್ಪೆಕ್ಟರ್ ವೆಂಕಟೇಶ್ ಮೂರ್ತಿ ಮಗಳು ಒಬ್ಬ ಕ್ರಿಮಿನಲ್ ಲವ್ ಮಾಡ್ತಾ ಇದ್ದಾಳೆ. ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್ ಅಂತ ದುಡಿತಿರೋ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮಗಳು ಒಬ್ಬ ಪಬ್ಲಿಕ್ ಎನಿಮಿನ ಲವ್ ಮಾಡ್ತಾ ಇದ್ದಾಳೆ. ಇದಪ್ಪ ಐರಣಿಯ ಫೇಟ್, ಐರಣಿಯ ಫೇಟ್. ಲೀಲಾ, ನಿನ್ನ ಮಗಳನ್ನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಏನ್ ಹೇಳ್ಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳು. ಮಹನೀಯರೇ ಮತ್ತು ಮಹಿಳೆಯರೇ, ಈ ದಿವಸ ನಮ್ಮ ಕ್ಲಬ್ಬಿನ 30ನೇ ವಾರ್ಷಿಕೋತ್ಸವ. ನಮ್ಮ ಆದರದ ಆಹ್ವಾನವನ್ನು ಮನ್ನಿಸಿ ತಾವು ಎಲ್ಲರೂ ಇಲ್ಲಿಗೆ ದಯಮಾಡಿಸಿರುವುದಕ್ಕಾಗಿ ನಮ್ಮ ಕ್ಲಬ್ಬಿನ ಪರವಾಗಿ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಈಗ ಮನರಂಜನೆ ಕಾರ್ಯಕ್ರಮ. ಇದರಲ್ಲಿ ಶ್ರೀಮತಿ ಶೈಲಜಾ ಮತ್ತು ಚಂದ್ರಶೇಖರ್ ಅವರು ಪಾತ್ರವಹಿಸುತ್ತಾರೆ. ಮಾನ್ಯ ಅಧ್ಯಕ್ಷರೇ. ಯಜಮಾನ್ರೆ, ನೀವೇ ಅಲ್ವಾ ಅಧ್ಯಕ್ಷರು? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ನಾನೇ ಅಲ್ವಾ ಅಧ್ಯಕ್ಷ? ಒಕ್ಕೊಳ್ಳಿ, ಅಧ್ಯಕ್ಷನ ವಿಷಯ ಬಿಟ್ಬಿಡಿ. ಆ ಮನೆಯರೇ ಮತ್ತು ಮನೆಯರೇ, ಹಿರಿಯರೇ ಹಿರಿಯರೇ, ದೊಡ್ಡವರೇ ಚಿಕ್ಕವರೇ, ಮುದುಕರೇ ಮುದುಕಿಯರೇ, ಉಡಗರೇ ಉಡಗಿಯರೇ, ನನ್ನ ಈ ದಿನ ನೀವೆಲ್ಲ ಸೇರಿ ಅಧ್ಯಕ್ಷನ್ ಮಾಡಿದ್ದಕ್ಕೆ ನಾನು ತುಂಬಾ ಇದಾಗಿವನು. ನಾನು 25 ವರ್ಷದಿಂದ ನಿಮ್ಗೆ ಏನು ಸೇವೆ ಮಾಡಿವನಿ ಅಂತ ನಿಮ್ಗೂ ಗೊತ್ತಾಗೈತೆ, ಪೇಪರ್ನಾಗ ಬಂದೈತೆ. ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಈ ಸಾರಿ ಎಲೆಕ್ಷನ್ಗೆ ನಿಂತ್ಕೊಂಡಿವನಿ. ಯಾರು ನಿಂತ್ಕೋ ಅಂದವ ಕೂತ್ಕೊಳ್ರಿ. ಹೌದಲ್ಲ ಬಿಡೋ, ಕುಂತ್ಕೊಂಡೆ ಕುಂತ್ಕೊಂಡ್ರಿ ಎಲ್ಲ ಎಲೆಕ್ಷನ್ ಕುಂತೋಯ್ತದೆ, ಅದಕ್ಕೆ ನಾನ್ ನಿಂತ್ಕೊಂಡಿವ್ನಿ. ಈಗ ಏನ್ರಿ ಮಾಡಿದ್ದೀರಿ ನೀವು? ನಾನು ಎಲೆಕ್ಷನ್ ಏನ್ ಮಾಡಿವನ? ಇಲ್ಲಿಗೆ ಬರಕ್ ಮುಂಚೆ ಊಟ ಮಾಡ್ಕೊಂಡ್ ಬಂದಿವ್ನಿ.
ಇಲ್ಲಿ ನೋಡಿ ನನ್ನ ಹೊಟ್ಟೆ ನೋಡಿದ್ರೆ ಗೊತ್ತಾಯ್ತದೆ. ರಾಮಣ್ಣ, ಲಿಂಗಣ್ಣ, ಹನುಮಣ್ಣ, ಕೆಟ್ಟಣ್ಣ, ಚಂದಣ್ಣ, ದೇಶಣ್ಣ. ರಾಮಣ್ಣ, ಲಿಂಗಣ್ಣ, ಹನುಮಣ್ಣ, ಕೆಟ್ಟಣ್ಣ, ಚಂದಣ್ಣ, ದೇಶಣ್ಣ. ತಾಯ್ನಾಡಿಗಾಗಿ ನೀನು ಏನೇನು ತ್ಯಾಗ ಮಾಡಿ ಯಾವ್ಯಾವ ಕೆಲಸ ಮಾಡಿದೆ ಹೇಳೋ ಚಂದಣ್ಣ. ತಾಯ್ನಾಡಿಗಾಗಿ ನೀನು ಏನೇನು ತ್ಯಾಗ ಮಾಡಿ ಯಾವ್ಯಾವ ಕೆಲಸ ಮಾಡಿದೆ ಹೇಳೋ ಚಂದಣ್ಣ. ಕೈಲಾಗಲೋ ನಿನ್ನ ನವರಂಗಿ ಬಣ್ಣ, ಕೈಲಾಗಲೋ ನಿನ್ನ ನವರಂಗಿ ಬಣ್ಣ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಬಹಳ ಸಂತೋಷವನ್ನು ಪಟ್ಟಿದ್ದೀರಿ. ಅದಕ್ಕೋಸ್ಕರವಾಗಿ ನಮ್ಮ ಕ್ಲಬ್ನ ಪರವಾಗಿ ಈ ಹೂಮಾಲೆಯನ್ನ ಶ್ರೀಮಾನ್ ಚಂದ್ರಶೇಖರ್ ಅವರಿಗೂ ಮತ್ತು ಶ್ರೀಮತಿ ಶೈಲೇಶರವರಿಗೂ ಅರ್ಪಿಸುತ್ತಿದ್ದೇನೆ. ಏನಮ್ಮಾ? ಏನಾಯ್ತು ಡ್ಯಾಡಿ? ಏನಾಯ್ತು? ಅದೇ ರಘು ವಿಷಯ. ಹಗಲು ರಾತ್ರಿ ರಘು ರಘು ಅಂತ ಪ್ರಾಣ ಬಿಡ್ತಾ ಇದ್ದೀವಿ. ಆ ಕೊಲಪಾತಕನ ಹಿಡಿದು ಅಪರಾಧ ಪ್ರೂವ್ ಮಾಡಿ ಶಿಕ್ಷೆ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದೀವಿ. ಓಹೋ, ನಿನ್ನ ತಲೆಯಲ್ಲಿರೋವನ ಭ್ರಮೆ ಇಳಿಸಬೇಕಾದ್ರೆ ನಿನಗಾದಷ್ಟು ಜಾಗ್ರತೆ ಮದುವೆ ಮಾಡಲೇಬೇಕು. ಮದುವೆ? ವರನ್ ಹುಡುಕಿದ್ದೀರಾ? ಹುಡುಕ್ತೀನಿ. ಹುಡುಕಿ ಹುಡುಕಿ ಮಾಡಿಪ್ಪ ಮಾಡಿ. ಮೊದಲು ನನ್ನ ಮಾತು ಇಷ್ಟು ಉತ್ತರ ಹೇಳಿ. ಒಬ್ಬನಿಗೆ ಮನ್ಸು ಕೊಟ್ಟು ಇನ್ನೊಬ್ಬನಿಗೆ ದೇಹ ಕೊಡ್ಲೇನು, ಒಬ್ಬನಿಗೆ ಹೆಂಡತಿಯಾಗಿ ಬಾಳ್ತಾ ಇನ್ನೊಬ್ಬನ ಮನಸ್ಸನ್ನು ನೆನೆಸ್ಕೊತಾ ಇರ್ಲೇನು?
ತಾಯಿಲದ ಮಗುವಂತ ವಿಪರೀತ ಪ್ರೀತಿಯಿಂದ ಸಾಕಿದಕ್ಕೆ ಹದಿಮೀರು ಹೋಗ್ತಾ ಇದ್ದಿ. ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತಾ ಇದ್ದಿ. ನಾನ್ ತಡೆಯೋ ತನಕ ತಡಿತೀನಿ, ಆಮೇಲೆ ಪರಿಣಾಮ ನೆಟ್ಟಾಗೋದಿಲ್ಲ ಹೇಳಿದೀನಿ. ಅಪ್ಪ ನಾನ್ ನಿಮ್ಮ ಮಗಳಪ್ಪ, ನನ್ನ ದೇಹದಲ್ಲಿ ಕೂಡ ನಿಮ್ ರಕ್ತನೆ ಹರಿತಾ ಇದೆ. ನಿಮ್ ಹಾಗೆ ನಾನು ಕೂಡ ಕಾಯ ವಾಚ ಮನಸ್ಸ ಪರಿಶುದ್ಧ ಜೀವನ ನಡೆಸಬೇಕು ಅಂತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ಆ ನಿರಪರಾಧಿ ರಘುನ ಬಿಡಿಸಿ ನಿಮ್ ಮಗಳ ಪ್ರಾಣ ಉಳಿಸಿಪ್ಪ, ಉಳಿಸಿ. ನಿಮ್ ಫ್ರೆಂಡ್ ರಘುನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋದ್ರೆ ಸರ್. ನಮ್ಮ ರಘುನ ಪೊಲೀಸ್ ಅವ್ರು ಹಿಡ್ಕೊಂಡ್ರ? ನೋ ನೋ ಇಂಪಾಸಿಬಲ್. ಈಗಲೇ ಹೋಗಿ ಆ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ನಾನು ರಘುನ್ ಬಿಡಿಸ್ಲೇಬೇಕು. ಇನ್ಸ್ಪೆಕ್ಟರ್ ನಿಮ್ ಫ್ರೆಂಡ್ ಅಂತ ಹೇಳ್ತೀನಿ ಸರ್. ಇದು ಅನ್ಯಾಯ ಸರ್, ತುಂಬಾ ಅನ್ಯಾಯ ಸರ್. ಯಾಕೆ ಸರ್ ಹಾಗೆ ಹೋಗ್ತಾ ಇದೀರಾ? ಹೋಗಯ್ಯ ಹೊರಗೆ ಸರ್. ನಾನು ಅಬ್ಬಿದೆ ಆ ಪೇಪರ್ ಪ್ರಿಂಟರ್ ಪಬ್ಲಿಷರ್ ಎಡಿಟರ್ ಸೆಲ್ಲರ್ ಅಂಡ್ ಪರ್ಚೇಸರ್ ಸರ್. ಹೊರಗೆ ಹೋಗಿ ಒಳಗಡೆ ಬರಬಹುದು ಅಂತ ಕೇಳ್ಕೊಂಡು ಒಳಗಡೆ ಬಾ. ಶುದ್ಧ ಮ್ಯಾನರ್ ಸ್ಮೆಲ್. ಸರ್ ಮೇಕ್ ಆಯ್ತು. ಸರ್ ಇದು ತುಂಬಾ ಅನ್ಯಾಯ ಸರ್. ಯಾವುದು? ನಿರಪರಾಧಿನ ಅಪರಾಧಿ ಅಂತ ಅರೆಸ್ಟ್ ಮಾಡೋದು. ಅವನು ನಿರಪರಾಧಿ ಅಂತ ನಿಮಗೆ ಹೇಗೆ ಗೊತ್ತು? ಅವನ ಅಪರಾಧಿ ಅಂತ ನಿಮಗೆ ಹೇಗೆ ಗೊತ್ತು? ಶಟ್ ಅಪ್ ಸರ್. ಹೇಳಕ್ಕಾಗಲ್ಲ. ಅವನು ಮನುಷ್ಯನ್ ಕೊಂಡ ಅಂದ್ರೆ ನೀವ್ ಹ್ಯಾಕ್ ಸರ್ ನಂತೀರಾ? ಅಲ್ಲಿಗೆ ನಿಮ್ ಇಂಟೆಲಿಜೆನ್ಸ್ ಏನಾಯ್ತು ಸರ್? ಓಹೋ, ನಿನ್ನ ಮಾತು ನಡತೆ ಎಲ್ಲ ನೋಡಿದ್ರೆ ನೀನು ಅವನ ಜೊತೆಲಿ ಸೇರ್ಕೊಂಡಿದ್ದೀನಿ ಅಂತ ಕಾಣುತ್ತೆ. ನಿನ್ನ ಅರೆಸ್ಟ್ ಮಾಡಿ ಲಾಕಪ್ನ ಲಾಕಿಸ್ತೀನಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಸರ್. ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್ ಅಂತ ನಿಮ್ ಪೇಷನ್ಸ್ ಎಲ್ಲ ಕಳ್ಕೊತಾ ಇದೀರಾ ಸರ್? ಸರ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಅವನು ಕೊಲೆ ಪಾತ್ರ ಅಲ್ಲ ಸರ್. ಕೊಲೆ ಪಾತ್ರ ಅಲ್ಲ ಸರ್, ಕೊಲೆ ಪಾತ್ರ ಅಲ್ಲ. ಆಲ್ ರೈಟ್, ನಿನ್ನ ಮಾತನ್ನೇ ಒಪ್ಕೊಳ್ಳೋಣ. ಅದನ್ನ ಹ್ಯಾಗ್ ಪ್ರೂವ್ ಮಾಡ್ತಿ? ಥ್ಯಾಂಕ್ ಯು ಸರ್. ಹಾಗೆ ನಿಧಾನವಾಗಿ ಕೇಳಿ ಸರ್, ಒಂದೊಂದನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಸರ್. ಸರ್ ಫಿಂಗರ್ ಪ್ರಿಂಟ್ಸ್ ಟ್ಯಾಲಿ ಆಗಲ್ಲ, ಫುಟ್ ಪ್ರಿಂಟ್ಸ್ ಟ್ಯಾಲಿ ಆಗಲ್ಲ, ಇನ್ನೂ ಅದೇ ಥರ ಏನೂ ಇದೆ ಸರ್. ಸರ್ ಒಂದ್ ಲೋಟ ಕಾಫಿ ಕೊಡ್ತೀನಿ ಸರ್, ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ಬಿಡ್ತೀನಿ. ಮೊದ್ಲು ಹೇಳು, ಆಮೇಲೆ ಕೊಡಿಸ್ತೀನಿ. ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್. ದಟ್ಸ್ ಬೆಸ್ಟ್ ಸರ್. ಅವತ್ತು ಐಸ್ ಕ್ರೀಮ್ ತಿಂತ ನಾನ್ ಪೇಪರ್ ಮಾಡ್ತಾ ಇದ್ದೆ. ಆಗ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಗೆದ್ದೆ ಅಂತ ಮೀಸೆ ಮೇಲೆ ಕೈ ಹಾಕ್ಬೇಡ. ಏನೋ ನನ್ನ ಮಗಳು, ಸ್ನೇಹಿತರು ಎಲ್ರು ನಿನ್ನನ್ನು ನಿರಪರಾಧಿ ನಿರಪರಾಧಿ ಅಂತ ಹೇಳ್ತಾ ಇದ್ದಾರೆ. ನೀನು ನಿಜವಾಗಿಯೂ ನಿರಪರಾಧಿ ಆಗಿದ್ರೆ ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಮಾಡ್ತೀನಿ ಸರ್. ಅದಕ್ಕೆ ಸಂಪೂರ್ಣವಾಗಿ ನಿಮ್ ಸರ್ಕಾರ ಆಶೀರ್ವಾದ ಎರಡೂ ಬೇಕು ಸರ್. ಆಲ್ ರೈಟ್, ಎರಡೂ ಇದೆ. ಗೋ ಅಹೆಡ್, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಸಹಾಯಕ್ಕಿದೆ ಸರ್. ಇವತ್ತಾದ್ರೂ ಬಿಸಿ ಬಿಸಿ ಕಾಫಿ. ಡ್ಯೂಟಿ ಫಸ್ಟ್ ಆಮೇಲೆ ರೆಸ್ಟ್. ಥ್ಯಾಂಕ್ ಯು ಸರ್. ಪರವಾಗಿಲ್ಲ. ಹಲೋ ಲೀಲಾ, ನೀವ್ಯಾರು? ರಘು ಮಾತಾಡ್ತಾ ಇರೋದು. ಒಂದಿಷ್ಟು ರಘು ಏನು? ಆ ಲೀಲು, ನಿನ್ನ ಹತ್ರ ತುಂಬಾ ವಿಷಯ ಮಾತಾಡ್ಬೇಕಾಗಿದೆ, ಬರ್ತೀಯಾ? ಅದೇ ಬೇಲದ ಮರ, ಯೂಸ್ ಯುವರ್ ಪ್ಲೇಸ್. ಆಲ್ ರೈಟ್, ಬರ್ತೇನೆ. ಅದೆಲ್ಲ ಸರಿಯಾ ಚಂದ್ರು? ಈಗ ನಾನ್ ನಿರಪರಾಧಿ ಅನ್ನೋದಕ್ಕೆ ಎವ್ರನ್ನ ಸುಡ್ಕೋತ ಹೇಗು? ರಘು, ನಾನು ಇದಕ್ಕೆಲ್ಲ ಒಂಥರ ಯೋಚನೆ ಮಾಡಿರ್ತೀನಿ ನೋಡ. ನೀನೊಂದ್ ದಾರಿ ಹೋಗು, ನಾನೊಂದ್ ದಾರಿ ಹೋಗ್ತೀನಿ. ಇದೆಲ್ಲ ಏನು ಅಂತ ನಿನಗೆ ಡೀಟೇಲ್ ಆಗಿ ಹೇಳಬೇಕಾದರೆ ಒಳ್ಳೇದು ಮಾಡುವ. ನನಗೆ ನನಗೆ ಒಳ್ಳೇದು ಮಾಡೋ, ನಮಗೆ ಒಳ್ಳೇದು ಮಾಡಲಿ ಹೇಳು. ನಮ್ಮಿಬ್ರು ಒಳ್ಳೇದು ಮಾಡಿ.
ಹೇಳಿಲ್ಲ, ನಿನ್ನ ಕರ್ಕೊಂಡು ಮಾ ಅಂತ ಹೇಳಲ್ಲ. ನೀವ್ಯಾರು ನನಗೆ ಗೊತ್ತಿಲ್ಲ. ರಘು ಜೊತೆ ಯಾವ ಸಿನಿಮಾ ನೋಡಿಲ್ಲ? ಈಗ ನೋಡ್ತಿದ್ದೀನಿ. ನಿಮ್ಮ ಅಪ್ಪನ ತಲೆಗೆ ಹತ್ತಿರ ಡ್ಯೂಟಿ ಪಿತ್ತ ಇಳಿಸೋದಿಕ್ಕೆ ಸರ್ಕಾರ ಕೊಡ್ತಾ ಇರೋ ಸಂಬಳನ ಹಾಯ ತಿಂಕೊಂಡು ಬಿದ್ದಿರ್ತೇನೆ. ಹಾಗ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಮೀಸೆ ತಿರುತ್ತಾ ಇದನ್ನಲ್ಲ, ಆ ಸ್ವಪ್ನ ಅಡಗಿಸಕ್ಕೆ. ನಿಮ್ ಕೆಲಸ ಡ್ಯಾಡಿ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಮೇಲ್ ಹಾಕಿಸ್ತಾರೆ. ಅದಕ್ಕೋಸ್ಕರ ಕೊಲೆ ಗಡ್ಕ ರಘುನ ಜಾಮೀನ್ ಮೇಲೆ ಬಿಡಿಸಿದಾನೇನು ಲೀಲಾ? ಆ ಕೊಲೆ ಪಾತಕ ನಾನ್ ನೇಣ ಹಾಕ್ಸೋ ತನಕ ನೀನು ನಿಮ್ಮ ಅಪ್ಪನಿಗೆ ಸಿಗೋದಿಲ್ಲ. ಏಯ್ ಕಟ್ಟ ಕಂಬಕ್ಕೆ, ಇವರಪ್ಪ ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಹಾಗೇನೋ ಮೋಸ ಮಾಡಿ ನಾನು ಕರ್ಕೊಂಡ್ ಬಂದ್ರಿ. ನೀಗೇನಾದ್ರೂ ನನ್ನ ಮೈ ಕೈ ಮುಟ್ಟೋಗ್ ಬಂದ್ರೆ ನಿಮ್ ರಕ್ತ ಕುಡಿದ್ಬಿಟ್ಟೇನು. ಹುಷಾರ್ ಪೇಪರ್ ಎಡಿಟರ್ ಪ್ರಿಂಟರ್ ಪಬ್ಲಿಷರ್ ಚಂದ್ರಶೇಖರಯ್ಯ ಸ್ಪೀಕಿಂಗ್. ಯಾರು ಸೌಕರ್ಯ? ನಮಸ್ಕಾರ ನಮಸ್ಕಾರ. ಏನ್ ಸ್ವಾಮಿ ಸಮಾಚಾರ? ಏನಂದ್ರೆ ಪಬ್ಲಿಸಿಟಿ ಕೊಡ್ತೀರಾ? ಹೋ ಬಂದ್ಬಿಡ್ತೀನಿ, ಈಗಲೇ ಬರ್ತೀನಿ. ಯಾವ ಮನೆಗೆ? ಇನ್ನೊಂದ್ ಮನೆಗ? ಇಲ್ಲ ಇಲ್ಲ ಪರವಾಗಿಲ್ಲ, ಹಾಗಾದ್ರೆ ಮಾಡಿ ಹುಡ್ಕೊಂಡು ಬಂದ್ ನಿಮ್ ನೋಡ್ಬಿಡ್ತೀನಿ, ಈಗಲೇ ಬರ್ತೀನಿ. ಅರೆ ನೀವು ಫೋನ್ ಇಡೋದ್ರೊಳಗೆ ಅಲ್ಲಿಗೆ ಬಂದೇನೆ. ಬಂದ್ಬಿಡ್ತೀನಿ ಸರ್. ನಮಸ್ಕಾರ ನಮಸ್ಕಾರ. ಇದೇನಿದು ಒಳ್ಳೆ ಚಕ್ರ ವ್ಯೂಹ ಸುಟ್ಕೊಂಡಾಗ ಬಂದ್ಬಿಟ್ಟೆ. ಎಲ್ಲಪ್ಪ ಬಂದಿದ್ದೀನಿ ನಾನು? ಬಾರಯ್ಯ ಕೂತ್ಕೋ. ನಮಸ್ಕಾರ ಸಾಹುಕಾರಿಗೆ. ಇದೇನಿದು ಊರಲ್ಲಿರೋ ದೊಡ್ಡ ಬಂಗ್ಲೆನ್ ಬಿಟ್ಬಿಟ್ಟು ಇಂಥ ಕಡೆ ಬಂದ್ಬಿಟ್ಟಿದ್ದೀರಾ? ಏನು ವಕೇಷನ್ಗೆ ಬಂದಿದ್ದೀರಾ ಇಲ್ಲ ಹನಿ ಮೂನ್ ಬಂದಿದ್ದೀರಾ? ಇಲ್ಲಿ ಬರೋರು ಎಷ್ಟು ಕಟ್ಟಾಯ್ತು ಅಂತೀರಾ? ಅಲ್ಲೆಲ್ಲೋ ಎಡಕ್ ತಿರುಗಿ ಬಲಕ್ ತಿರುಗಿ ಮೇಲ್ ಹತ್ತಿ ಕೆಳಗತ್ತಿ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಅಂತ ಇಂತು ತಮ್ಮ ಸನ್ನಿಧಾನಕ್ಕೆ ಬಂದಿದ್ದಾಯ್ತು. ಏನಾಗಬೇಕಾಗಿದೆ ಈ ಬಡ ಪೇಪರ್ನವನಿಂದ? ಏನಯ್ಯ ಏನೋ ನಮ್ಮವನಂತ ಸಿಗ ಕೊಟ್ಟಿದ್ರಿಂದ ಹತ್ತು ಮೀರಿ ಹೋಗ್ತಾ ಇದೀಯಾ? ಹತ್ತು ಮೀರಿ ಹೋಗ್ತಾ ಇದೀನಿ? ಯಾರು ನಾನೇನ್ ಮಾಡ್ದೆ? ಏನು ಬರೆದಿದೀಯ ಪೇಪರ್ನಲ್ಲಿ? ನಾನೇನು ಬರ್ದೇ ಇಲ್ವಲ್ಲ, ಎಲ್ಲ ಪ್ರಿಂಟ್ ಮಾಡಿದ್ದೀನಿ. ಆಹಾ, ಗೋಮುಖ ವ್ಯಾಘ್ರಗಳು. ಯಾರ್ಯಾ ಗೋಮುಖ ವ್ಯಾಘ್ರ? ನೀನು ಯಾರ ಮಗಳಿಗೆ ಬಂದಿದ್ದೀನಿ ನನ್ಗೆ ಗೊತ್ತು. ಗೊತ್ತಿದ್ಮೇಲೆ ನನ್ನ ಕೇಳ್ತೀರಾ? ಬುದ್ಧಿ ಕಲಿಸ್ಬೇಕಾಗಿದೆ. ಹಾಗಾದ್ರೆ ಕಲಿಸಿ. ಚಂದ್ರು ದೊಡ್ಡವ್ರು ಎದುರು ಹಾಕೊಂಡು ಹಾಳಾಗ್ಬೇಡ. ದೊಡ್ಡವ್ರ ಸ್ನೇಹ ಮಾಡಿ ಬದುಕ ಹಾದಿ ನೋಡ್ಕೊ. ನೋಡು ಚಂದ್ರು, ಏನು ನೀನ್ ಇನ್ನೂ ಚಿಕ್ಕವನು, ಪ್ರಪಂಚದ ಲೌಕಿಕ ನಿನ್ ಗೊತ್ತಿಲ್ಲ. ನೋಡು, ಆ ಬೇಕಾದ್ರೆ ಒಂದು 10,000 ಕೊಡ್ತೀನಿ, ಆದ್ರೆ ನಮ್ಮ ವಿಷಯ ಮಾತ್ರ ಬರೆದ್ ಬಿಟ್ಬಿಡು. ಬಿಟ್ಟೆ ಏನು ಮಾಡ್ರೆ? ಬಿಟ್ಟೆ ಎಲ್ಲಾ ಬಿಟ್ಟೆ. ಹಾಗಿರ್ಬೇಕಪ್ಪ ನಮ್ಮ ಹುಡುಗರು. ಏನು ಬಿಟ್ಟೆ? ಬರೆಯೋದನ್ನ ಬಿಡ್ಲಿಲ್ಲ. ನೀವು ಹೇಳಿದ್ರಲ್ಲ 10,000 ರೂಪಾಯಿ, ಅದನ್ನ ಬಿಟ್ಟೆ. ನಾಯ್ಡುಗಳೆ ಸಾವುಕಾರ್ರೆ, ಲಂಚಕ್ಕೋಸ್ಕರ ನಾಲಿಗೆ ಒದ್ದ ನಾಯಿ ಜಾತಿ ಕರೆದ್ರಲ್ಲ ಇವನು. ನಾವೇನೋ ನೋಡಕ್ ಇಷ್ಟಿರ್ಬೋದು, ಆದ್ರೆ ನಮ್ಮ ಯೋಗ್ಯತೆ ಇಷ್ಟಿದೆ. ಸುಳ್ಳನ್ನ ಬರೆಯಲ್ಲ, ಸತ್ಯನ ಮರೆಯಲ್ಲ. ಹಾಗಾದ್ರೆ ಜೀವ ಸಹಿತ ಉಳಿದಲ್ಲ. ಅಯ್ಯ ಬಿಡ್ರಿ, ಜೀವ ಯಾವನಿಗೆ ಬೇಕಾಗಿದೆ?
ಜೀವ ಹೋದ್ರು ಸರಿ ಕಸಬಿಗೆ ಮಾತ್ರ ದ್ರೋಹ ಮಾಡೋದಿಲ್ಲ. ಅಯ್ಯೋ ಕೂಕ್ಕೋಬೇಡಿ, ಬೇಕಾದ್ರೆ ಒಂದೊಟ ನೀರ್ ಕುಡೀರಿ. ಯಜಮಾನ್ರೆ ಇದನ್ನೆಲ್ಲ ಪೇಪರ್ ಹಾಕ್ಸ್ತೀನಿ, ನಿಮಗೆಲ್ಲ ಫ್ರೀ ಪಬ್ಲಿಸಿಟಿ, ಒಂದಕ್ಕೂ ಚಾರ್ಜೇ ಇಲ್ಲ. ಬರ್ತೀನಿ, ನಮಸ್ಕಾರ. ಚಂದ್ರು, ಚಂದ್ರು, ನೀರು ಬೇಕಾ? ಸ್ವಲ್ಪ ತಡಿ, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ತಿಳ್ಕೊಂಡು ಕೊಡ್ತೀನಿ. ಮಾತಾಡ್ತಿರೋದು ತಾವ್ಯಾರು? ನನ್ನ ಪರಿಚಯ ನಿಮಗಿಲ್ಲ, ಆದ್ರೆ ನಿಮ್ ಪರಿಚಯ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಮಗಳನ್ನ ಹುಡುಕಿಸಿದ್ರ ಸಿಕ್ಕಿದ್ಲೆ? ಸಿಕ್ಕೇ ಸಿಗ್ತಾಳೆ, ನಾನು ಜೀವ ಸಹಿತ ಇರೋವರೆಗೂ ಅವಳನ್ನ ಬಚ್ಚಿಡೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ಓಹೋ, ಹಾಗೆ ತಿಳ್ಕೊಂಡಿದ್ರೇನು? ಅವಳು ಜೀವ ಸಹಿತ ಉಳಿದಿದ್ದು ಪುನಃ ನಿಮಗೆ ಸಿಗ್ತಾಳೆ ಅನ್ನೋ ಆಸೆ ಏನು? ಮಿಸ್ಟರ್ ವೆಂಕಟೇಶ್ ಮೂರ್ತಿ, ಆ ಭ್ರಮೇನ ಬಿಟ್ಬಿಡಿ. ಅಂದ್ರೆ ಅವಳು ಕೊಲ್ತೀರಾ, ಕೊಲ್ಬೇಕುಂತಿದ್ದೀರಾ, ಅಥವಾ ಕೊಂದೇ ಬಿಟ್ರ? ಆ ಪ್ರಯತ್ನದಲ್ಲೇ ಇದ್ದೀವಿ. ವಾಟ್? ಅವಳು ಜೀವ ಸಹಿತ ಉಳಿಬೇಕು ಅನ್ನೋ ಆಸೆ ಇದ್ರೆ ಜಾಮೀನ್ ಮೇಲೆ ಬಿಟ್ಟಿರೋ ರಘುನಾಥ್ ಪುನಃ ಅರೆಸ್ಟ್ ಮಾಡಿಸಿ ನೇಣು ಹಾಕ್ಸಿ. ಈ ವಿಷಯ ತಣ್ಣಗಾದ ಮೇಲೆ ನಿಮ್ಮಗಳು ನಿಮಗೆ ಸಿಗ್ತಾಳೆ. ಯಾರೇ ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಿರೋದು? ಏನು ಬೆದರಿಕೆ ಹಾಕ್ತಿದ್ದೇನು? ಇಂಥ ಬೆದರಿಕೆಗಳು ನನ್ನ ಸರ್ವಿಸ್ನಲ್ಲಿ ಸಾವಿರಾರು ಸಲ ಕೇಳಿದ್ದೀನಿ, ಸಾವಿರಾರು ಸಲ ಮೃತ್ಯು ಉಪಾಯ ಒಳಗಡೆ ಹೋಗಿ ಹೊರಗಡೆ ಬಂದಿದ್ದೀನಿ. ಯಾವತ್ತು ಪ್ರಾಣದ ಮೇಲೆ ಆಸೆಯಿಂದ ಡ್ಯೂಟಿಗೆ ದ್ರೋಹ ಬಗ್ಗದಿಲ್ಲ. ಇವತ್ತು ಅಷ್ಟೇ, ಮಗಳನ್ನ ವ್ಯಾಮೋಹಕ್ಕೆ ಸಿಕ್ಕಿ ಅಪರಾಧನ ಬಿಡೋದಿಲ್ಲ, ನಿರಪರಾಧನ ಹಿಡಿಯೋದಿಲ್ಲ. ಡ್ಯೂಟಿ ಡ್ಯೂಟಿ ಅನ್ನೋ ಭ್ರಮೆಯಿಂದ ಜೀವಮಾನನೆಲ್ಲ ಹಾಳು ಮಾಡ್ಕೊತಾ ಇದ್ದೀರ ಸರ್. ಹೋಗ್ಲಿ, ಒಂದು ಕೆಲಸ ಮಾಡಿ, ಒಂದು ಎರಡು ಲಕ್ಷನ ಕೊಟ್ಟು ಕಳಿಸ್ತೀನಿ, ತಗೊಳ್ಳಿ. ನಮ್ಮ ವಿಷಯನ ಮರೆತು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹಾಯಾಗಿದ್ದು. ಶಟ್ ಅಪ್ ಯು ರಾಸ್ಕಲ್, ಲಂಚಕ್ಕೆ ನಾಲ್ಗೆ ಚಾಚೋ ನಾ ಇಲ್ಲ ನಾನು. ನಿಮ್ಮ ಅಪ್ಪನಿಗೆ ಎಷ್ಟು ಹೇಳಿದ್ರೂ ಬರ್ತಾ ಇಲ್ಲ, ನೀನ್ ಇಲ್ಲಿರೋದೇ ಆತನಿಗೆ ಅನುಮಾನ. ನೀವೊಂದ್ಸಲ ಮಾತಾಡು, ತಿಳ್ಕೊಳ್ಳಿ. ನಿನ್ ಫೋನ್ ನಂಬರ್ ಎಲ್ಲಿಂದ ಮಾತಾಡ್ತಿದ್ದಿ? ಫೋನ್ ನಂಬರ್ ಲೀಲಾ, ಲೀಲಾ, ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್ ಮುಂತೆ ಮಾತಾಡ್ತಿರೋದು. ನನಗೀಗ ತಾನು ಫೋನ್ ಬಂತು, ಅದು ಎಲ್ಲಿಂದ ಅನ್ನೋದನ್ನು ಟ್ರೇಸ್ ಮಾಡಿ ದಯವಿಟ್ಟು ಹೇಳಿ ಪ್ಲೀಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಕೊಡ್ತೀವಿ ಅಂತಂದ್ರೆ ಬೇಡ ಅಂತಾನೆ, ರಘುನ ಹಿಡಿದು ನೇಣಾಸು ಅಂತಂದ್ರೆ ಅಂತಾನೆ. ನಮ್ಗಿನ್ನು ಉಳಿದಿರೋದು ಒಂದೇ ದಾರಿ, ನೋಡೋಣ. ಯಾವತ್ತೊಂದು ದಿವಸ ನಿಮ್ಮಪ್ಪ ನಮ್ಮ ದಾರಿಗೆ ಬರ್ತಾನೋ ಅವತ್ತೊಂದು ದಿವಸ ನಿನಗ್ ಬಿಡುಗಡೆ. ಅಲ್ಲಿವರೆಗೆ ಪೇಪರ್ ಪ್ರಿಂಟರ್ ಎಡಿಟರ್ ಪಬ್ಲಿಷರ್ ಎಲ್ಲ ಮಿಸ್ಟರ್ ಚಂದ್ರಶೇಖರ್ ಅಂತ. ಏನ್ ವಿಷಯ? ನಿಮ್ ಪೇಪರ್ ನಲ್ಲಿ ನಮ್ದೊಂದು ಕುಸ್ತಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಯ್ತು, ಫುಲ್ ಶೀಟ್ ನಾಗೆ. ಫುಲ್ ಶೀಟ್? ಕ್ಯಾಶ್ ಕ್ರೆಡಿಟ್? ಪೂರ್ತಿ ಕ್ಯಾಶ್. ಏನು ಇಲ್ಲಿ ಪೂರ್ತಿ ಕ್ಯಾಶ್ ಬೇಕಾ? ಪಬ್ಲಿಸಿಟಿ ಕೊಟ್ಟಿ ತಗೊಂಡು ದೌರ ಹೋಗಿದ್ದಾರೆ. ಅಪ್ಪ, ಮೀಸೆ ಪೈಲ್ವಾನ್ ಕುಳ್ಳ ಅಂತ ಕುಕ್ಕಕ್ಕೆ ನೋಡಿದ್ಯಾ? ಇವನು ದುಡ್ಡು ಕತ್ತಿದ ನಮ್ಮ ಜುಜೋಟ್ಸ್, ನಿನ್ನಂತ ಅವ್ರ ಹದಿನೈದು ಜನ ಬಂದ್ರು ಲಬಕ್ ಲಬಕ್ ಲಬಕ್. ನನ್ನ ಹೊಡಿ ಅಂತ ನಿನ್ಗೆ ಯಾರು ಹೇಳಿದ್ರು? ನಮ್ಮ ಸಾಹುಕಾರ. ಅವ್ರ ವಿಷಯದಲ್ಲಿ ಪೇಪರ್ನಾಗೆ ಏನ ಬರ್ತೀ ಅಂತಲ್ಲ. ನಿಮ್ ಸಾಹುಕಾರ ಯಾರೋ ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಸೆಕ್ರೆಟರಿ, ಟೆಲಿಫೋನ್, ಪೊಲೀಸ್.
ನನ್ನ ಹೊಡೆದ ನಿನ್ಗೆ ಎಷ್ಟೋ ದುಡ್ಡು ಕೊಡ್ತಾರೆ ಸಾವುಕಾರು, ಒಂದು ಆರು ಬಾರ್ದು ಐದೈದು ರೂಪಾಯಿ ಕೊಡ್ತಾರೆ. ಐದು ರೂಪಾಯಿ? ಸರಿ, ಹಾಗ ನಾನು ನಿನಗೆ ಹತ್ತು ರೂಪಾಯಿ ಕೊಡ್ತೀನಿ. ನಾನು ಹೇಳಿದಾಗ ನೀನು ಕೇಳ್ತೀಯ? ಮಾಡ್ತೀನಿ ಸರ್. ನಿಮ್ಮ ಸಾವುಕಾರ ಯಾರು, ಎಲ್ಲಿದ್ದಾನೆ, ಏನು ಮಾಡ್ತಾನೆ ಎಲ್ಲಾನು ನೀನು ಅವಾಗವಾಗ ನನಗೆ ಹೇಳ್ತಾ ಇರು. ನಾನು ಅವಾಗವಾಗ ನಿನ್ಗೆ ಹತ್ತು ರೂಪಾಯಿ ಕೊಡ್ತಾ ಇರ್ತೀನಿ. ಆಗಲಿ ಸರ್, ಹಾಗೆ ಮಾಡ್ತೀನಿ. ಆದ್ರೆ ನಮ್ಮ ನಿಮ್ಮ ವಿಷಯ ನಮ್ಮ ಸಾವುಕಾರ ಗೊತ್ತಾಗಬಾರ್ದು ಸರ್. ಏ, ಇವನು ಯಾರು? ಪೇಪರ್ ನೋನು, ಪ್ರಾಣನಾದ್ರೂ ಬಿಡ್ತಾನೆ, ಸುದ್ದಿ ಯಾರು ಹೇಳೋದು ಅಂತ ಮಾತ್ರ ಹೇಳೋದಿಲ್ಲ. ಸರಿ ಸರ್. ಓಕೆ, ಆಶೆ ಕೊಡು. ಸರಿ ಸರ್. ಸೆಕ್ರೆಟ್ರಿ, ಒಂದ್ ಬೈಟ್ ಕಾಫಿ ಆರ್ಡರ್ ಮಾಡು, ದುಡ್ಡು ಇಲ್ಲ ಕ್ರೈಸ್ಕೊ, ನಾವಿದ್ರೆ ಕಾಫಿ ಕುಡಿಯೋಣ. ಓಕೆ. ನೀನ್ ಬರ್ತೀಯೋ ಇಲ್ವೋ ಅಂತ ನನಗೆ ಅನುಮಾನ ಆಯ್ತು. ನೀನ್ ಬಂದು ತುಂಬಾ ಸಂತೋಷ. ಸರಿ, ನನ್ನಿಂದ ಏನಾಗ್ಬೇಕು? ಉಪಕಾರ ಆಗ್ಬೇಕು. ನಿಮ್ಗೆಲ್ಲ ವಿಷಯ ಗೊತ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆಯಲ್ಲ, ಅದಕ್ಕೆ ತಕ್ಕ ಸಾಕ್ಷಿಗಳು ಸಿಗ್ತಾ ಇವೆ. ದಯವಿಟ್ಟು ತಿಳಿಸು, ಮುಚ್ಚಿಡ್ಬೇಡ ಪ್ಲೀಸ್. ನಿಮ್ಗೆ ಯಾವ ರೀತಿಲೂ ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಹೇಳು ವರದ, ನೀನು ಹೆಂಗಸು, ನಿನಗೂ ಪ್ರೀತಿ ಪ್ರೇಮದ ಬೆಲೆ ಗೊತ್ತಿದೆ. ನೀನ್ ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಳ್ತೀನಿ. ನಿನ್ನ ಅಣ್ಣನ ಸಹಾಯ ಮಾಡು ಪ್ಲೀಸ್. ಇದನ್ನೆಲ್ಲ ನಿಮ್ಗೆ ಹೇಳ್ಬಿಟ್ಟು ನಾನು ಬಾಂಬೆಗೆ ಹೋಗ್ತೀನಿ. ಓಯಸ್, ಆಗ್ಬಹುದು. ನಿಮ್ಗೆ ಬಾಂಬೆಗೆ ಹೋಗೋಕೆಲ್ಲ ಏರ್ಪಾಡು ಮಾಡ್ತೀವಿ, ಆದ್ರೆ ನಾವು ಕರೆದಾಗ ಮಾತ್ರ ಸಾಕ್ಷಿ ಹೇಳಕ್ ಬರ್ಬೇಕು. ಸರಿ. ಇದಕ್ಕೆಲ್ಲ ಕಾರಣ ಕೇಶವ. ನಿಮ್ ತಂಗಿನ ಕಿಡ್ನಾಪ್ ಮಾಡಿದ್ದು ಕೇಶವ. ತಂಗಿ ಕೈಯಿಂದ ಮೂರು ಜನ ಕೊಲೆ ಮಾಡಿಸಿದ್ದು ಕೇಶವ. ನೀನು ಕಿಡ್ನಾಪ್ ಮಾಡಿದ್ದು ಕೇಶವ. ಸಹಾಯಕ ನಾಯ್ಡು. ನನ್ನ ತಂಗಿ ಎಲ್ಲಿದ್ದಾನೀಗ? ನೀವು ಎಲ್ಲಿದ್ದಾನೆ ಅದು ಮಾತ್ರ ನನಗೆ ಗೊತ್ತಿಲ್ಲ. ಆ ಡ್ರೈವರ್ ನಂಜಪ್ಪನ್ ಕೇಳಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಅವನೆಲ್ಲಿದ್ದಾನೆ, ಎಲ್ಲಿದ್ದಾನೆ? ಲಕ್ಷ್ಮಿ ಮುಖಂಡ, ರಾಜ ಸ್ಟ್ರೀಟು, ಸೀನು ಗಲ್ಲಿ, 27 ನಂಬರ್ ಮನೆ ಶೆಡ್ನಲ್ಲಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಹೀಗೆ ಹೋದ್ರೆ ನೀನ್ ಯಾರು ಅಂತ ತಿಳ್ಕೊಂಡು ನಿನ್ ಪ್ರಾಣ ತೆಗೆದು ಬಿಡ್ತಾರೆ. ಡ್ರೈವರ್ ಡ್ರೆಸ್ ಹಾಕೊಂಡು ಹೋಗು, ಯಾರೋ ಸ್ಮಗ್ಲರ್ ಅಂತ ತಿಳ್ಕೊಂತಾರೆ. ಓಕೆ, ಯು ಡೋಂಟ್ ವರಿ. ಬನ್ನಿ ಸಿಸ್ಟರ್, ನಿಮಗೆ ಬಾಂಬೆಗೆ ಹೋಗೋಕೆಲ್ಲ ಏರ್ಪಾಡು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಡ್ರೈವ್ ಮಾಡು ರಸಿಕರ ದಿನಾರಾಗ ನಾನು. ಯಾರೋ ನೀನು ಜಾಗ ಬಂದೆ ಈಗ? ಅದರಲ್ಲಿ ನಡ್ಕೊಂಡು ಬಂದೆ. ನೋಡ ಎಲ್ಲಿ ನನ್ನ ತಂಗಿ, ಬಂಗಾರ ಕೊಂತಾರೆ ಯಾರು? ನನಗೇನೋ ಗೊತ್ತು, ನಿನಗೆಲ್ಲ ಗೊತ್ತಿದೆ. ಪ್ರಾಣದ ಮೇಲೆ ಆಸೆ ಇದ್ರೆ ನಿಜ ಮಗಳಿ ಉಳ್ಕೋ, ಇಲ್ಲಿವ್ರು ಎಲ್ಲರೂ ಮುಗಿಸ್ಬಿಡ್ತೀನಿ. ನನ್ನ ಭೂಮಿಗೆ ಬಂದು ನನ್ನ ಮೇಲೆ ಆಗ್ತಾ ಇದ್ದೀಯನೋ? ಬಿಡಿಸಿ ನಿಧಾನವಾಗಿ ಹೇಳ್ತೀನಿ, ಚೆನ್ನಾಗಿ ಕಿವಿಗೊಟ್ಟು ಕೇಳು. ಯು ಬೋಲ್ಡ್ ಹ್ಯಾಕ್! ಏನಂದಿ? ಮಿಸ್ಟರ್ ಚಿದಂಬರಂ, ನಿನ್ನ ಬಿಟ್ಟು ರಟ್ಟ ಆಯ್ತು ಅಂದೆ. ಇದುವರೆಗೂ ಜನಗಳ ಕಣ್ಣಿಗೆ ಮಣ್ಣೆರಚಿದಾಗೆ ಇನ್ನು ಮುಂದೇನು ಮಣ್ಣೆರಚೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ಯಾ?
ಇಷ್ಟು ದಿವಸ ಕೊಲೆ ಸುಲಿಗೆ ಮಾಡಿ ಸಂಪಾದಿಸಲು ಸಾಲದೆ ಇನ್ನೂ ಕೊಲೆಗಳನ್ನು ಮಾಡಿಸ್ತಾ ನಿನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಚಿನ್ನದ ಗಟ್ಟಿ ಜೊತೆಗೆ ಮನುಷ್ಯ ಹೆಣ್ಣು ತುಂಬಿಸೋದು ಪ್ರಯತ್ನ ಪಡ್ತಿದ್ಯಾ? ಬೇಡ, ಎಲ್ಲ ನಮ್ಮ ತಂಗಿ. ಯಾರು ನೀನು? ಗುರುಗು ಬಂದಿದೀಯೇನು? ಇದು ಮರ್ಯಾದಸ್ತ ಮನೆ, ಬಾಯಿ ಮುಚ್ಚಿಕೊಂಡು ನಾನು ಬಂಗ್ಲೆಯಿಂದ ಹೊರಟು ಹೋಗು, ಇಲ್ಲಿದ್ರೆ ಪೊಲೀಸ್ಗೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಮಿಸ್ಟರ್ ಚಿದಂಬರಂ. ನೋಡು, ಚೆನ್ನಾಗಿ ನೋಡು ನನ್ನ ಮುಖಾನ, ಗೊತ್ತಿಕ್ತೆ ನಾನು ಯಾರು ಅಂತ. ಯಾವ ಹುಡುಗಿನ ಸೊಸೆಯಾಗಿ ಮಾಡ್ಕೊಂಡ್ರೆ ನಿನ್ನಂತ ಕೀಳಾಗಿ ಹೋಗುತ್ತೆ ಅಂತ ಕೆಟ್ಟ ಯಾಕೆ ಮಾಡಿಸ್ತೀಯೋ? ಆ ಹುಡುಗಿ ಅಣ್ಣ ರಘು ಉರುಫ್ ಮೋಹನ್. ರಘು ಉರುಫ್ ಮೋಹನ್? ನನ್ನ ತಂಗಿ ಸೊಸೆಯಾಗಿ ಬಂದು ನೀನ್ ಮಾಡ್ತಾ ಕೊಲೆ ಸುಲಿಗೆನೆಲ್ಲ ಪೊಲೀಸರಿಗೆ ತಿಳಿಸಿ ನೀನ್ ಕಲ್ಲಿಗೆ ಹಾಕುತ್ತಾಳೆ ಅಂತ ಭಾವಿಸಿ ಆಕೆನ ಕೈ ಹಿಡಿಬೇಕು ಅಂತ ಆಸೆ ಪಡ್ತಿದ್ದ ತನ್ನ ಸ್ವಂತ ಮಗನನ್ನೇ ಕೊಲಿಸಿ ಆ ಕೊಲೆ ಅಪರಾಧ ನನ್ನ ತಲೆ ಮೇಲೆ ಹೊರಿಸಿ ಹಂದಿಯಾಗಿ ಬೇಟೆ ಆಡ್ತಿದೆಯೋ ಆ ರಘು ಉರುಫ್ ಮೋಹನ್ ಮುಚ್ಚು ಮಾಡಿ ಚಂಡಾಲ. ನೀನ್ ಚರಿತ್ರ ಪತ್ತೆ ಮಾಡಿದ್ದೀನಿ, ಪೊಲೀಸ್ನವರಿಗೆಲ್ಲ ತಿಳಿಸಿದ್ದೀನಿ. ನನ್ನ ತಂಗಿನ ಕಿಡ್ನಾಪ್ ಮಾಡಿಸ್ತೆ, ಆ ಕೇಶವನ್ ಸಹಾಯದಿಂದ ಅವಳು ಬುದ್ಧಿ ಕೆಡಿಸಿ ಅವಳು ಕೈಲಿ ಕೊಲೆ ಮಾಡಿಸ್ತೆ. ಹೇಳೋ ನೀನ್ ಮಾಡಿರೋ ಅಪರಾಧಗಳನ್ನ ಒಂದೇ ಎರಡೇ ಮೂರೇ ನಾಲ್ಕೇ ಡಜನ್ಸ್ ಅಂಡ್ ಡಜನ್ಸ್. ಸರಿ, ಆಮೇಲೆ ಮಿಸ್ಟರ್ ಚಿದಂಬರಂ ಬ್ಯಾಂಕ್ ಮ್ಯಾನೇಜರ್ನು ಕ್ಯಾಶರ್ನು ಒಳಕ್ಕಾಕೊಂಡು ಅವರಿಂದ 5 ಲಕ್ಷ ರೂಪಾಯಿ ಬ್ಯಾಂಕ್ನಿಂದ ಕದ್ದಿಸ್ಕೊಂಡು ಬಂದು ವ್ಯಾಪಾರ ಮಾಡಿದೆ. ಅವ್ರು ದುಡ್ಡಿದ್ ಬಲವಂತ ಮಾಡಿದ್ರೆ ನನ್ನ ತಂಗಿ ಕೈಯಿಂದ ಅವ್ರನ್ನ ಕೊಲ್ಲಿಸ್ಬಿಟ್ಟೆ. ನಿನ್ನ ಮಗನಿಗೆ ಈ ಗುಟ್ಟು ಗೊತ್ತಾಗೋಯ್ತು, ಅವನು ಬದುಕಿದ್ರೆ ತೊಂದರೆ ಅಂತ ಅವನನ್ನು ಕೊಲ್ಲಿಸ್ತೆ, ರೈಲ್ ಲೂಟಿ ಮಾಡಿಸ್ತೆ. ಇಷ್ಟೆಲ್ಲ ಮಾಡಿಸಿ ಇನ್ನೂ ಧರ್ಮಧುರಿಯ ಅಂತ ಮೆರೆದಾಡ್ಬೇಕು ಅಂತಿದ್ಯಾ? ಎಲ್ಲಿ ಎಲ್ಲಿ ಬೌಡು, ಎಲ್ಲಿ ನನ್ನ ತಂಗಿ? ನೀನು ತುಂಬಾ ಸಾಹಸಿಕಣಯ್ಯ, ಪ್ರಯತ್ನ ಪಟ್ಟು ನಮ್ಮ ಗುಟ್ಟನ್ನೆಲ್ಲ ಕಂಡುಹಿಡ್ದಿ, ಆದರೆ ಅದನ್ನೆಲ್ಲ ಸಾಬೀತು ಮಾಡೋ ತನಕ ನೀನು ನಾನೇ ಸ್ವಲ್ಪ ಸಾಯಲ್ಲ. ಮಿಸ್ಟರ್ ಚಿದಂಬರಂ, ನಿಮ್ಮಂಥ ಸಮಾಜ ದ್ರೋಹಿಗಳನ್ನು ಬಯಲಿಗಿಡೋದಕ್ಕೋಸ್ಕರ ಭಗವಂತ ನನಗೆ ಪೂರ್ಣ ಆಯ್ಕೆ ಕೊಟ್ಟಿದ್ದಾನೆ. ಎಲ್ಲಿ ನನ್ನ ತಂಗಿ ಬಗಳು? ಎಲ್ಲೋ ಬಗಳು. ಏನು, ಏನ್ ವಿಷಯ? ರಘುನ ಕಟ್ಟಾಕ್ ಬಿಟ್ಟಿದ್ದಾರೆ. ಕಟ್ಟಾಕ್ ಬಿಟ್ರ? ಎಲ್ಲಿ ಎಲ್ಲಿ? ಆ ತೋಟದ ಬಂಗ್ಲೆ ಒಳಗೆ. ತೋಟದ ಬಂಗ್ಲೆ ಎಲ್ಲಿದೆಯೋ ಅದು? ಆ ಕೊಪ್ಪಲ್ ಪಕ್ಕದ ರಸ್ತೆ ಬರ್ತದೆ, ಅದೇ ಮೂಲಕವಾಗಿ ಅಲ್ಲಿ ಹೋದ್ರೆ 2 ಜೋಡಿ ತೆಂಗಿನ ಮರ ಐತೆ, ಮುಂದ್ಗಡೆ 2 ಡ್ರಮ್ಗಳೈತೆ. ಅಲ್ಲಿ ನಂಜುಂಡಪ್ಪ ಅಂತ ಒಬ್ಬ ಕಾಯ್ತಾ ಇರ್ತಾನೆ, ಅವನು 2 ಹಾಕಿ ನಿಮ್ಗೆ ದಾರಿ ತೋರಿಸ್ತಾನೆ. ಆದ್ರೆ ನಮ್ಮ ನಿಮ್ಮ ವಿಷಯ ಜೋಪಾನವಾಗಿರ್ಲಿ. ಏಯ್, ಇವನ್ ಯಾರು ಅನ್ಕೊಂಡ್ಯೋ? ಇವನು ಪೇಪರ್ನವನು, ಪ್ರಾಣನಾದ್ರೂ ಬಿಡ್ತಾನೆ ಹೊರತು ಸುದ್ದಿ ಹೇಳಿದ್ರು ಮಾತ್ರ ಬಿಡಲ್ಲ, ಗೊತ್ತಾಯ್ತಾ? ನೀನು ಹೋಗು, ನಾನು ನೋಡ್ಕೋತೀನಿ, ಹೋಗು. 2 ಡ್ರಮ್ಮು ನಂಜುಂಡಪ್ಪ, ನಂಜುಂಡಪ್ಪ. ಹೌದು,
ಕೇಳ್ಕೊಳ್ಳೋಣ. ಮಸಕು
ಪೊಲೀಸರು ಗೊತ್ತಾಗ್ಬಿಟ್ಟು ಸರ್, ಮೊನ್ನೆ ದಿನ ದಪ್ಪಿದ್ದಳನ್ನ ಸಾಗಿಸ್ಬಿಟ್ಟ, ಇವತ್ ಬೆಳಿಗ್ಗೆ ಸಣ್ಣಿಗಳು ಸಾಗಿಸ್ಬಿಟ್ಟ ಸರ್. ಸಾಗಿಸ್ಬಿಟ್ಟ ಎಲ್ಲಿಗೆ? ತೋಟದ ಬಂಗ್ಲೆಗೆ. ತೋಟದ ಬಂಗ್ಲೆಗ? ಯಾಕೆ ಯಾರು ಕರ್ಕೊಂಬಂದ ಎಲ್ಲಿಗೆ? ಯಾವ ಕರ ಇದು? ಎಲ್ಲಿದೆ ಇದು? ಸ್ವರ್ಗದ ಪಕ್ಕದಲ್ಲಿರೋ ಅಪಸ್ವರ್ಗ. ಇಲ್ಲಿ ಚಿತ್ರಗುಪ್ತ ಎಂದೂತಿ ಯಾರು ಬರೋದಿಲ್ಲ. ತುಂಬಾ ಚೆನ್ನಾಗಿದ್ಯಾ ನೀವು ಸುಂದರ. ಮೊದಲೆಲ್ಲ ಹೆಂಗಸರು ಹೀಗೆ ಸ್ವಲ್ಪ ಒಗ್ಗದ ಮೇಲೆ ನಾವು ಎಷ್ಟೇ ದೂರ ಇದ್ರು ಹೆಂಗಸರು ದೂರ ಇರೋದಕ್ಕೆ ಬಿಡೋದಿಲ್ಲ. ನೀನ್ ಸುಂದರಿ, ನಿನ್ನ ಯೌವನ, ನಿನ್ನ ಸೌಂದರ್ಯನ ಒಬ್ಬ ಕೊಲೆಪಾತಕನಿಗೆ ಮೀಸಲಾಗಿಟ್ಟಿರೋದು ಧರ್ಮ ಅಲ್ಲ. ಯಾರು ಯಾರ ಕೊಲೆಪಾತಕ? ಯಾರು? ನೀನು ಯಾರನ್ನ ಲವ್ ಮಾಡ್ತಿದ್ಯಾ? ಅವನು ಸುಳ್ಳು ಸುಳ್ಳು. ಅವನಲ್ಲ ಕೊಲೆಪಾತಕ, ನೀವು ನೀವು. ಪಾಪಿಗಳ, ಯಾವ ಸ್ವಾರ್ಥಕ್ಕೋಸ್ಕರ ಈ ಕೊಲೆಗಳನ್ನ ಮಾಡ್ತಿದ್ದೀರಾ? ಯಾರ ಮನೆ ಹಾಳು ಮಾಡಿ ಏನ್ ತಾಸೋಕೆ ನನ್ನನ್ನು ಇಲ್ಲಿ ಹಿಡ್ಕೊಂಡು ಬಂದಿದ್ದೀರಾ? ಯಾರ ಮನೆಯನ್ನು ಹಾಳು ಮಾಡೋದಕ್ಕೋಸ್ಕರ ನಿನ್ನನ್ನು ಇಲ್ಲಿ ಕರ್ಕೊಂಡು ಬರಲಿಲ್ಲ? ಎಷ್ಟೇ ಆದ್ರೂ ನೀನ್ ಸುಂದರಿ ನೋಡು, ನೀನು ಹೊರಗಿದ್ದಷ್ಟು ನಿನಗೆ ಅಪಾಯ. ಅದಕ್ಕೋಸ್ಕರ ನೀನು ಸುಖವಾಗಿರ್ಲಿ ಅಂತ ನಾನು ಇಲ್ಲಿ ಕರ್ಕೊಂಡು ಬಂದೆ. ನಗನಗ್ತ ಸಂತೋಷವಾಗಿ ಸರಸವಾಗಿ ಇಲ್ಲಿರುವಂತೆ
ಇಷ್ಟು ದಿವಸ ಎಲ್ಲಿ ಹೋಗಿದ್ದೀಯೇ? ಏನಾಗಿದ್ದೀಯ? ಈಗ ಎಲ್ಲಿಂದ ಬಂದಿಯೇ? ಯಾಕೆ ಹೀಗೆ ನಿಂತಿದ್ಯಾ? ಯಾಕೆ ಹೀಗೆ ನಿಂತಿದ್ಯಾ? ಅಲ್ಲಿ ನಿಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಿದ್ದಾರೆ ಗೊತ್ತಾ? ನೀನ್ ಇಲ್ಲಿದ್ಯಾ ಅಂತ ಗೊತ್ತಾದ್ರೆ ನಮ್ ಡ್ಯಾಡಿನೂ ನಿಮ್ ಅಣ್ಣನು ಬಂದು ಒಂದು ಕ್ಷಣದಲ್ಲಿ ನಿನ್ನ ಕರ್ಕೊಂಡು ಹೋಗ್ತಾರೆ. ವೇದ ಹೇಳೆ, ಮಾತಾಡಿ ಮಾತಾಡಿ ವೇದ ಮಾತಾಡಿ. ಯಾಕೆ ಸುಮ್ನೆ ಆಡ್ತಾ ನಿಂತಿದ್ಯಾ? ಈ ಚಂಡಾಳ ಬಲೆಗೆ ಬಿದ್ದು ಹಾಳಾಗೋದೇನೆ? ಮಾತಾಡಿ ಮಾತಾಡಿ.
ಇನ್ಸ್ಪೆಕ್ಟರ್ ಮಗಳ ಹೆಣನು ರಘು ತಂಗಿ ಹೆಣನು ಸಿಕ್ಕುತ್ತೆ ಅಷ್ಟೇ. ಏನೇ ಅದು ತಾಯಿ ಮಾತಾಡ್ತಾ ಕೂತ್ಕೊಂಡ್ರೆ ನಾವು ತಪ್ಪಿಸ್ಕೊಂಡು ಕಲ್ಕತ್ತಾಗ ಹೋಗಿ ಅಲ್ಲಿಂದ ಸೀಟ್ ಹೋಗ್ಬಿಡೋಣ. ಎಲ್ಲಿಗೆ ಹೋದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವರು ನಿಮ್ಮನ್ನು ಹಿಡಿದು ಶಿಕ್ಷೆ ಮಾಡಿಲ್ಲ. ಅದಕ್ಕೆ ಮುಂಚೆ ನೀವೇ ಹಿಡಿದುಬಿಟ್ರೆ ಅದರಿಂದ ಏನ್ ಸಾಧ್ಯವಾಯ್ತು? ನಾವು ಕೊಲೆ ಆಯ್ತೇನು ಮಾಡಿದ ಕೊಲೆಗೆ ಇನ್ನೇನು ಕೊಲೆ ಸೇರ್ಕೊಳ್ಳುತ್ತೆ? ಒಂದು ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ, ಹತ್ತು ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ. ಯಾಕೆ ಹೋಗ್ತಾ ಇದ್ದೀರ? ಪೊಲೀಸ್ನವ್ರು ಬರ್ತಾರೆ ಅಂದ ತಕ್ಷಣ ಜೀವನೇ ಹಾಳಾಯ್ತೇನು? ಬರ್ಲಿ ಬಿಡಿ ಸರ್, ಯಾಕಿಷ್ಟೊಂದು ಗಾಬರಿ ಆಗ್ತಿರೋ ಹೊಸದ ರೀತಿ? ನಾಳೆ ಕ್ಷಣ ಉಳಿದ ಮೇಲೆ ತಾನೆ ನಾವು ಅವ್ರ ಕೈ ಸಿಗದು. ತೆಗೆದು ಬಂದುಪ್ಪ ಹಾಕಿಕೊಂಡು ಬನ್ನಿ. ನಮ್ಮನ್ನು ಯುವ ತಂದ್ರೆ ಜೀವ ಹಾಕಿದ್ದೆ ಸ್ಟಾರ್ಟ್ ಮಾಡಿರೋ ಕೊಲೆ ಪೊಲೀಸರು ಸರೆಂಡರ್ ಆಗಿ ಕಲ್ಲಿ ಶಿಕ್ಷೆ ತಪ್ಪಿ ಪ್ರಾಣವಾದ ಉಳಿಯುತ್ತೆ. ಪ್ರಾಣ ಉಳಿಯುತ್ತೆ ಉಳಿಯುತ್ತೆ. ಇವ್ರ ಅಪ್ಪನ ಹೆಣ ನಿಮ್ಮ ಹಣ್ಣಿನ ಹೆಣ ತೂಗಾಡಿದ ಮೇಲೆ ಪ್ರಾಣ ಉಳಿಯುತ್ತೆ. ನನ್ನ ಬರ ಹೇಳಿದ್ರಂತೆ ನೋಡಯ್ಯ ಚಂದ್ರು, ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ರಲ್ಲಯ್ಯ. ವೆರಿ ಸಾರಿ ಸರ್. ಚಂದ್ರು ನಿಮ್ಮಿಂದ ನನಗೆ ಸ್ವಲ್ಪ ಸಹಾಯವಾಗಬೇಕು ಕಣಯ್ಯ. ಸರ್ ಯಾಕೆ ಸರ್ ಅಂತ ದೊಡ್ಡ ಮಾತಾಡ್ತೀರಾ? ಇವತ್ತಿನ ದಿವಸ ನಾನು ದೊಡ್ಡನಾಗೋದಕ್ಕೆ ನೀವೇನ ಸರ್ ಕಾರಣ ಹೇಳಿ ಸರ್, ನಾನೇನ್ ಮಾಡ್ಬೇಕು ಹೇಳಿ ಸರ್. ನೀನು ಶೈಲಜಾ ಇಬ್ರು ಸೀಕ್ರೆಟ್ ಆಗಿ ವರ್ಕ್ ಮಾಡಿ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಡ್ಬೇಕು. ಶೈಲಜಾ ಅದ್ಯಾರು ಸರ್? ಬೊಂಬಾಯಿಂದ ಬಂದಿರೋ ಸಿಹಿ. ವೆರಿ ಗುಡ್ ಗರ್ಲ್, ವೆರಿ ಟ್ರಸ್ಟ್ ವರ್ದಿ. ಸರಿ ಸರ್ ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಹೇಳಿ ಸರ್. ನನ್ನ ಪ್ಲಾನ್ ಹೀಗೆ. ಏನ್ ಸರ್? ಚಾಗರಂ ಈಗ ಕ್ಷಣ ಅವಳ ಮನೆಗೆ ಹೋಗು, ನನ್ನ ಜೀಪ್ನಲ್ಲಿ ಹೋಗು, ನಾನು ಅವಳಿಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ, ಎಸ್ ಶೈಲಜಾ ಸ್ಪೀಕಿಂಗ್. ಯಾರು? ಶೈಲಜಾ, ಇನ್ಸ್ಪೆಕ್ಟರ್ ವೆಂಕಟೇಶ್ ಮೂರ್ತಿ ಮಾತಾಡ್ತಿರೋದು. ಅಂಕಲೆ ಹೌ ಅಯ್ಯು, ಚೆನ್ನಾಗಿದ್ದೀರಾ? ಲೀಲು ಏನ್ ಮಾಡ್ತಿದ್ದಾಳೆ? ಏನು ಹೌದಾ? ಯಾವಾಗ? ಆಹಾ, ನಾನು ಏನ್ ಮಾಡ್ಬೇಕು ಸರ್ ಹೇಳಿ. ಈಗ ನಿನ್ ಮನೆಗೆ ನಮ್ಮ ಹುಡುಗನೊಬ್ಬನ ಕಳಿಸಿದ್ದೀನಿ, ಅವನ ಹೆಸರು ಚಂದ್ರು ಅಂತ, ವೆರಿ ಇಂಟೆಲಿಜೆಂಟ್ ಬಾಯ್. ಇಲ್ಲೇ ಕಳಿಸ್ತೀರಾ? ಎಸ್ ಸರ್. ಓಕೆ, ಕೋಡ್ ಮಾಡಿ ಏನ್ ಸರ್? ಕೋಡು ಚಾಯ್ ಗರಂ. ಚಾಯ್ ಗರಂ? ಚಾಯ್ ಗರಂ. ಎಸ್ ಸರ್, ಚಾಯ್ ಗರಂ. ಓಕೆ ಸರ್. ಐ ಹೋಪ್ ಯು ವಿಲ್ ಡೂ ದಿ ಗ್ರೇಟ್ಫುಲ್. ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ಲೀಲಿನ ಖಂಡಿತ ನಾವು ಪತ್ತೆ ಮಾಡ್ತೀವಿ ಸರ್. ಓಕೆ, ಇಟ್ಬಿಡ್ತೀವಿ ಸರ್. ಅವತಾರದಲ್ಲಿ ನನ್ ಗುರುತಾಗ್ಲಿಲ್ಲ. ಸರಿ, ಇನ್ಸ್ಪೆಕ್ಟರ್ ಎಲ್ಲ ಹೇಳಿದ್ರು. ಅವ್ರು ಇರೋ ಜಾಗ ನೋಡಿದ್ದೀನಿ. ಒಬ್ಬನಿಗೆ ಹೋಗಕ್ ಭಯ ಆಯ್ತು. ಇನ್ಸ್ಪೆಕ್ಟರ್ ಹೇಳಿದೆ ನಿಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಎಷ್ಟೇ ಆಗ್ಲಿ ಒಬ್ಬನೇ ಹೋಗಕ್ಕಿಂತ ಜೊತೆಲಿ ಒಂದು ಹೆಂಗಸಿದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ನೋಡಿ. ಸರಿ, ಇದೇನೋ ನಿಮ್ ವೇಷ? ನಮ್ದು ಸರಿ, ನಿಮ್ದು ಸರಿ. ಹೀಗ್ ಬರಕ್ಕಾಗತ್ತಾ? ಒಂದ್ ಮಿನಿಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು. ಓಕೆ ಓಕೆ. ಮೂರು ಕಡು ಪುರಿ ತಕೋ, ಹತ್ತು ಕಡು ಹುಡುಗಿ ತಕೋ, ಇಲ್ಲ ಹುಡುಗ ತಕೋ ಹುಡುಗ. ಯ
ಯಾರು ನೀವು? ಯಾರ ನೀವು? ಯಾರು ಇಲ್ದ್ರದ್ ನೋಡಿ ಮೈಕೈ ಮುಟ್ಟಕ್ ಬಿಟ್ಟದ ಸಮಯ. ಏನು ನಾನು ಮುಟ್ಟದೆ ನಿನ್ ಮುಟ್ಟಕ್ ಆಯ್ತದೆ. ನಾನು ಅವಳ ಗಂಡ. ಗಂಡ ತಾಳಿ ಕಟ್ಬಿಡಿದ ನೋಡು. ಗಂಡ ಅದೆಲ್ಲ ಹೇಳ್ಬೇಡ, ಇವತ್ತಲ್ಲ ನಾಳೆಕ್ಕೆ ತಾಳಿ ಕಟ್ಟೆ ಬಿಡ್ತೀನಿ. ಕಟ್ಟಿದ್ಮೇಲೆ ಮುಟ್ಟ. ನೀವೇನ್ ಕೆಲಸ ಮಾಡ್ತೀರಿ? ನಾವ್ ಏನ್ ಮಾಡ್ತೀವ? ವ್ಯಾಪಾರ ಮಾಡ್ತೀವಿ ಸಮೇ. ಸಂತೆ ವ್ಯಾಪಾರ? ಹೇಳಿ ವ್ಯಾಪಾರ. ನಮ್ ವ್ಯಾಪಾರ ತಿಂಡಿ ವ್ಯಾಪಾರ. ತಿಂಡಿ ಹೆಂಗೈತೆ? ಹೆಂಗೈತಾ? ಹೆಂಗೈತೆ ಹೇಳಿ. ತಿಂದು ತೇಗುತ್ತಿದ್ದ ರಾಮನ ಭಂಟ ಹನುಮಾನ. ಭರ್ಜರಿಯಾಗಿ ತೆಗೆಯೋ ಬಾಯಿ. ಅರ್ಜುನ ತಿಂದ ಕಜ್ಜಿಕಾಯಿ. ಭರ್ಜರಿಯಾಗಿ ತೆಗೆಯೋ ಬಾಯಿ. ಭೀಮ ಉಂಡ ಬೊಂಬಾಯಿ ಗೊಂಡ. ಭೀಮ ಉಂಡ ಬೊಂಬಾಯಿ ಗೊಂಡ. ಬೇಡ ಅಂದ ಜನ್ಮ ಗಂಡ. ಆಲೂಗಡ್ಡೆ ಬಜ್ಜಿ ಇದ ಹೇಳಿಕೊಟ್ಟ ನಮ್ಮಜ್ಜಿ. ಆಲೂಗಡ್ಡೆ ಬಜ್ಜಿ ಇದ ಹೇಳಿಕೊಟ್ಟ ನಮ್ಮಜ್ಜಿ. ಆಗಾಗಷ್ಟು ತಿಂತಾಯಿದ್ದೆ ಯಾರಿಗೂ ಬರದು ಕಜ್ಜಿ. ಯಾರಿಗೂ ಬರದು ಕಜ್ಜಿ. ಸಂತೋದಲ್ಲಿ ಬರ್ತಾಳೆ ಸಂಜೆ ತನಕ ಇರ್ತಾಳೆ. ಸಂತೋದಲ್ಲಿ ಬರ್ತಾಳೆ ಸಂಜೆ ತನಕ ಇರ್ತಾಳೆ. ಸಾರಿ ಸಾರಿ ಕೂತಾಳೆ ಸರಕು ಮಾರಿ ಹೋಗ್ತಾಳೆ. ಹಲ್ವಾಗಿಲ್ವಾ ಎಲ್ಲ ಐತೆ ಹೇಳು ಏನ್ ಕೊಡ್ಲಿ.
ಏನ್ರಿ ಸಬ್ ಇನ್ಸ್ಪೆಕ್ಟರ್, ಅರ್ಥ ಆಯ್ತಾ? ಸರಿಯಾಗಿ ಅರ್ಥವಾಗ್ಲಿಲ್ಲ ಸರ್. ಸರಿಯಾಗಿ ಅರ್ಥವಾಗ್ಲಿಲ್ವೋ? ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋರೆಲ್ಲ ಇಂಥದ್ದನ್ನೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕ್ರಿ. ಯಾವಾಗ ಕಲಿತೀರಿ? ರಿಟೈರ್ ಆದ್ಮೇಲೆ ಕಲಿತೀರಾ? ತೀರ್ಥಹಳ್ಳಿಯಿಂದ ಆಗುಂಬೆಗೆ ಹೋಗೋ ರಸ್ತೆಯಲ್ಲಿ ಆಗುಂಬೆ ಇನ್ನೇನು 5 ಮೈಲಿ ದೂರದಲ್ಲಿದೆ ಎನ್ನುವಾಗ ಎಡದ ಕಡೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗೋ ರಸ್ತೆ ಇದೆ. ಆ ಬೆಟ್ಟದ ಪಕ್ಕದಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದ ಪಕ್ಕದ ಕಣಿವೆಯಲ್ಲಿ ಒಂದು ಬಂಗ್ಲಿ ಇದೆ. ಅಲ್ಲಿ ಎಲ್ಲಾ ವಿಷಯಗಳು ಇದೆ. ಹೇಳಿ ಪ್ರಿಂಟ್ ಮಾಡಿ 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 ಕೊಟ್ಟಿದ್ದು ಕೊಟ್ಟಿದ್ದೆ. ನನ್ನ ನಿಜ ಸ್ವರೂಪ ನಾ ಪೇಪರ್ ಹಾಕ್ಬೇಡ ಅಂತ ಹೇಳಿ ನನಗೆ 10,000 ರೂಪಾಯಿ ಲಂಚ ಕೊಡಬಂದಲ್ಲ ನೀವು. ಈಗ ಗೊತ್ತಾಯ್ತಾ ನನ್ನ ಅಭ್ಯರ್ಥಿಯ ಪೇಪರ್ನ ಬೆಲೆ? 2 ರೂಪಾಯಿ ಪೇಪರ್ನ ಬೆಲೆ ಗೊತ್ತಾಯ್ತಾ ನಿಮಗೆ? ಉಡೋದು ಜರಿ ಪಂಚೆ, ಹಾಕೋದು ಜರಿ ಪೇಟ, ಮಾತಾಡೋದಿಲ್ಲ ದೇಶ ಸೇವೆ ದೇಶ ಸೇವೆ ದೇಶ ಸೇವೆ, ಮನೆ ಮುಂದೆ ವೃಂದಾವನ ಮಾಡೋದೆಲ್ಲ ಅನಾಚಾರ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ, ಸ್ವಂತ ಮಗನ ದುಡ್ಡಿನ ಆಸೆಗೋಸ್ಕರ ಕೊಲಿಸಿದ ಪಾಪಿ ನೀನು. ನಿಮ್ಮ ಹತ್ರ ಮಾತಾಡ್ತೀವಲ್ಲ, ನಮ್ಮ ನಾಲ್ಗೆಯ ತಗೊಂಡೋಗಿ ಬೇವಿನ ಕಡ್ಡಿಲಿ ಕಟ್ಟ ಅಂತ ಉಜ್ಜಿ ಬಿಡ್ಬೇಕು. ಇನ್ಸ್ಪೆಕ್ಟರ್ ಕ್ಯಾರಿಯ. ಥ್ಯಾಂಕ್ ಯು ಮಿಸ್ಟರ್ ಚಂದ್ರು. ಅವಕಾರೆ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಬರಬೇಡಿ, ಹೋಗಿ ಹೋಗಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಕಮಾನ್ ಚೇಳು. ಹಲೋ ಹಲೋ, ಕಮ್ ಇನ್ ಪ್ಲೀಸ್, ಕಮ್ ಇನ್ ಪ್ಲೀಸ್. ಹಲೋ ಹಲೋ, ಕಮ್ ಇನ್ ಪ್ಲೀಸ್. ಓವರ್. ಹಲೋ, ನಾನೇ ಹೋಗು. ಕ್ರಿಮಿನಲ್ಸ್ ನ ಫಾಲೋ ಮಾಡ್ತಾ ಇದ್ದೀವಿ. ಆನೆ ಕಾರ್ಡ್ ನಲ್ಲಿ 64th file ಅಲ್ಲಿ ಇದ್ದೀವಿ. ಹೆಲ್ಪ್ ಬೇಕು ಸರ್. IGP ಹತ್ರ ಮಾತಾಡಿ, ನಿನಗೇನ್ ಸಹಾಯ ಬೇಕಾದ್ರೂ ನಾನು ಎಲ್ಲ ಏರ್ಪಾಡ್ ಮಾಡಿದ್ದೀನಿ. ಪೊಲೀಸ್ನವರು ನೀನು ಯಾವಾಗ ಕರೆದ್ರೆ ಆಗ ಬರ್ತಾರೆ. ಏನು? ಎಸ್ ಸರ್. ಮಿಸ್ಟರ್ ರಘು, ಇನ್ನೊಂದು ವಿಷಯ, ನಿನ್ನ ಹತ್ರ ಪಿಸ್ತೂಲ್ ಇದೆ, ಅದರಲ್ಲಿ ಗುಂಡುಗಳಿವೆ. ಸಮಯ ಬಂದಾಗ ಪಿಸ್ತೂಲ್ನ ಹಾರಿಸಿ ಯಾರನ್ನು ಬೇಕಾದರೂ ಕೊಲ್ಲಬಹುದು ಅಂತ ಸರ್ಕಾರ ಅಪ್ಲೈ ಮಾಡಿಬಿಟ್ಟಿದೆ. ಆದರೆ ನೀನು ಮಾತ್ರ ಅದನ್ನು ಸುಲಭವಾಗಿ ಉಪಯೋಗಿಸ್ಬೇಡಪ್ಪ. ನಾವು ಮೈಸೂರು ಸ್ಟೇಟ್ ಪೊಲೀಸ್ನವರು ಯಾವತ್ತೂ ಪಿಸ್ತೂಲ್ನ ಉಪಯೋಗಿಸೋದೇ ಇಲ್ಲ. ಆಪತ್ತು ಬಂದಾಗ, ಅದು ಪರಿಸ್ಥಿತಿ ತೀರಾ ಕೈ ಮೀರಿ ಹೋದಾಗ ಮಾತ್ರ ಉಪಯೋಗಿಸ್ತೇವೆ. ಆದ್ರಿಂದ ನೀನು ರಕ್ತ ಚೆಲ್ಲೋದಕ್ಕೆ ಅವಕಾಶ ಕೊಡಬೇಡ. ಸಾಧ್ಯವಾದಷ್ಟು ಉಪಾಯದಿಂದ ಕೆಲಸ ಸಾಧಿಸು. ಇನ್ನು ನಾನು ಹೇಳಿದ್ ಗೊತ್ತಾಯ್ತಾ? ಆಗ್ಲಿ ಸರ್, ನಿಮ್ಮ ಅಪ್ಪಟ ಪ್ರಕಾರ ನಡೀತೀನಿ. ಪಿಸ್ತೂಲ್ ಯೂಸ್ ಮಾಡಲ್ಲ, ಆದಷ್ಟು ಉಪಾಯದಲ್ಲೇ ಕೆಲಸ ನಡೆಸ್ತೀನಿ. ಆಗ್ಬೋದು ಸರ್. ಓಕೆ ಸರ್. ಜೀರೋ ಜೀರೋ ಒನ್ ಫಾಲೋ 6 2 Z 4 ಫಾಲೋ 6 2 Z 4 ಓವರ್.
ಒಳ್ಳೆ ಗಂಡನ್ಗಿಂತ ಹೆಚ್ಚಾಗಿ ಹಿಡ್ಕೊಳಕ್ ಬರ್ತಾನೆ, ಚಾ ಕುಡಿಬೇಕು. ನಿಲ್ಲು, ಅಲ್ಲಿ ಚಾ ಇಲ್ಲ, ಅಲ್ಲಿ ಇರೋದು ನಾವು, ನಿಮ್ಮ ಮಾವ ಇಲ್ಲ. ನೋಡು Thank you.
ವೇದ ಈ ಅವಸ್ಥೆಯಲ್ಲಿ ನೋಡೋಕೆ ವಿಚಾರ ಬಂತಲ್ಲಮ್ಮ ವೇದ ವೇದ ಹೇಗ್ ದೊಡ್ಡ ವೇದ ಸೃಷ್ಟಿ ಮಾಡಿದ ವಿಷಕನ್ನೇ ನನಗೆ ವಿಷವಾಗಿ ನನ್ನನ್ನೇ ಕೊಂದಳು. ಇದೇ ಕಣಮ್ಮ ಮನುಷ್ಯನ ಜೀವನ ಅನ್ನೋ ನಾಟಕದ ಕೊನೆಯ ಅಂಕ. ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಎರಡು ದಿವಸ ಹಿಂದೆ ಇಲ್ಲ ಎರಡು ದಿವಸ ಮುಂದೆ. ದಟ್ಸ್ ಆಲ್. ಕಮಾನ್, ಹ್ಯಾವ್ ಕರೇಜ್, ಕಮಾನ್. ಕಮಾನ್.